ಮಾಡಿಸು ಈ ಭೂಮಿಗೆ ತೊಡಗಾಜೆ ನೀನು ಧರೆಯಾಜಗೆ ಮಾನವನ ಮಾರಣ ಹೋಮಕ್ಕೆ ಸಿದ್ಧ ಜಗನುಂಗೋ ಯಮದೂತ ಜನನುಂಗೋ ರಣಭೂತ ನಿನಗಿನ್ನುದಾಹಿಂಗಿಲ್ಲ aber dann nicht erinnern, der Schande des Jahres 1918, sondern sie werden sich dann mit Stolz auch besinnen auf die Zeit der deutschen Wiedererhebung und der Wiederauferstehung des Deutschen Reiches. Jenes Reiches, das nun alle deutschen Stämme zusammengebracht hat, das sie zusammenfügte zur Einheit und für das wir nun einzutreten entschlossen sind bis zum letzten Hauch. Dieses Deutschland, der deutsche Volksgemeinschaft aller deutschen Stämme, das Großdeutsche Reich, Sieg heil! Is very critical. He has to be shifted to the base hospital immediately. ಯಾವರು ಮಡಿಕೇರಿ ಹತ್ರ ಪೊನ್ನಂಪೇಟೆ ನೀವು ಗೋಣಿಕೊಪ್ಪ ನೀವು ನನ್ನ ಪ್ರಾಣ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ನನಗೆ ಹೇಳಬೇಡಿ ಈ ಬುಲೆಟ್ಸ್ಗೆ ಇದು ಮನಸ್ಸು ಮಾಡಿದ್ರೆ ಕಥೆನೇ ಬೇರೆ ಆಗ್ತಿತ್ತು ದಾನೆ ದಾನೆ ಪೇ ಲಿಖಾ ಹೇ ಖಾನೆ ವಾಲೋಂ ಕಾ ನಾಮ್ ಹಾಗೆ ಬುಲೆಟ್ ಬುಲೆಟ್ ಪರ್ ಲಿಖಾ ಹೇ ಮರ್ನೆ ವಾಲೋಂ ಕಾ ನಾಮ್ ಕೊಡಿ ಅದನ್ನ ನಾನು ಜ್ಞಾಪಕರ್ತವಾಗಿ ಇಟ್ಕೋತೀನಿ ನಿಂಗಡ ಪೆದೆ ಅಂತ ನಡ ಪೆದ ಅನ್ನಪೂರ್ಣ ಚೆಟ್ಟಿಯಪ್ಪ ಚೆಂಗಪ್ಪ ಈ ಚೆಂಗಪ್ಪ ನಿಂಗಡ ಒಡೆಯನ ಅಲ್ಲ ಅಪ್ಪು ಎಷ್ಟು ಜನ ಮಕ್ಕಳು ನನಗಿನ್ನು ಮದುವೆನೇ ಆಗಿಲ್ಲ ನಿಮ್ಗೆಷ್ಟು ಮಕ್ಕಳು ನೂರು ಆಗ್ಬೇಕು ಅಂತ ಆಸೆ ಆದ್ರೆ ಆ ನೂರು ಮಕ್ಕಳನ್ನ ಹೆರೋರಿನು ಸಿಕ್ಕಿಲ್ಲ ಒಂದು ಚಿಕ್ಕ ಸೈನ್ಯ ಮಾಡ್ಬೇಕಂತಿದ್ದೀರಾ ಕಮಾನ್ ಕಮಾನ್ ಸ್ವಾನ್ ಬರ್ತಿಗೆ ಲೇಟ್ ಆಯ್ತು ವಾಟ್ ಇಸ್ ದಿಸ್ ಟೇಕ್ ಹಿಮ್ ಕ್ವಿಕ್ ಆ ಈ ಸೋಲ್ಜರ್ಗೆ ಸ್ಪಾಂಜ್ ಬತ್ ಕೊಟ್ಟು ನಾಳೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡು ಮೇರಿ ಪ್ಲೀಸ್ ಕಮ್ ಹಿಯರ್ ಇಲ್ಲಿ ನೋಡು ವಾರ್ಡ್ ನಂಬರ್ 4ಗೆ ಈ ಮೆಡಿಸಿನ್ಸ್ ಕೊಟ್ಬಿಡು ಎಸ್ ಮೇಡಮ್ ಅಯ್ಯೋ ನಾನಲ್ರಿ ನಾನಲ್ರಿ ನಿಜವಾಗ ನಾನಲ್ರಿ ಓಹೋ
ನೀವಾ? ನಾನ್ ಮೇಟರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಯಾಕೆ ಲೇಟ್? ಇಲ್ವಲ್ಲ, ನಾನ್ ಮಾಮೂಲಾಗಿ ಡ್ಯೂಟಿಗೆ ಬರೋ ಹೊತ್ತೇ ಇದು. ಆದ್ರೂ ನೀವು ಇಷ್ಟೊಂದು ನನ್ನ ಕಾಯಿಸ್ಬಾರ್ದಾಗಿತ್ತು. ನಾನೇ ಬರ್ಬೇಕಾ? ನಿಮ್ಗೇನಾದ್ರೂ ಬೇಕಾಗಿದ್ರೆ ಮೇಟ್ರನ್ ಕೇಳಿದ್ರೆ ಕೊಡ್ತಾ ಇದ್ರು. ಹಾ, ಮೇಟ್ರನ್ನ? ಅಬ್ಬಬ್ಬಾ, ಅದು ಫಿರಂಗಿ ಗುಂಡು. ನನಗ್ ಬೇಕಾ? ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ್ರಿ. ಇವತ್ತು ನಿಮ್ಮ ತುಟಿಗೆ ಬಣ್ಣ, ನಿಮ್ ಕಣ್ಗೆ ಕಾಡ್ಗೆ ಕಪ್ಪು ಸ್ವಲ್ಪ ಜಾಸ್ತಿ ಆಯ್ತು ಅಂತ ನನ್ಗನ್ಸ್ತಾ ಇದೆ. ಸಹಜವಾಗಿ ಚೆನ್ನಾಗಿರೋ ಮಲ್ಗೆ ಹೂಗೆ ಬಾಡ್ಗೆ ಸೌಂದರ್ಯ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ. ಚೆನ್ನಾಗಿಲ್ವಾ? ಇಷ್ಟೊತ್ತು ಕನ್ನಡಿಯಲ್ಲಿ ಸರಿ. ಯಾಕ್ರಿ ಕೋಪನಾ? ನೋಡದ್ರ ಆ ಹೂವಿನ ಮೇಲೆ ಮಂಜಿನ ಹನಿ ಹ್ಯಾಂಗ್ ಮುದ್ದಿನ ಹೊಳಿತಾ ಇದೆ ಅಲ್ಲ? ಹೌದು, ಆ ಹೂವಿನ ಮೇಲೆ ಆ ಮುದ್ದು ಹೇಗೆ ಅಂದವಾಗಿ ಕಾಣುತ್ತೋ ಹಾಗೆ ನಿಮ್ ಕುತ್ತಿರೋ ಮುದ್ದಿನಾರ ಇದ್ರೆ ಇನ್ನೂ ಅಂದವಾಗಿರುತ್ತೆ. ಆದ್ರೆ ನಕಲಿ ಮುತ್ತಿನ ಹಾರ ಹಾಕೊಳ್ಳೋಕೆ ನನ್ಗಿಷ್ಟ ಇಲ್ಲ. ಇನ್ನೂ ನಿಜವಾದ ಮುತ್ತಿನ ಹಾರ ಹಾಕೊಳ್ಳೋದು ಅಸಾಧ್ಯವಾದ ಕನಸು. ಯಾಕೆ ಹಾಗಂತೀರ? ಜೀವನದಲ್ಲಿ ಅಸಾಧ್ಯ ಅನಿಸ್ಕೊಂಡ ಎಷ್ಟೋ ಕನಸುಗಳು ನನಸಾಗ್ಬಿಡುತ್ತೆ ಗೊತ್ತಾ? ಹಾಗೇನಾದ್ರೂ ಅದು ನನಸಾದ್ರೆ ಆ ಮುತ್ತಿನ ಹಾರ ಹಾಕೊಂಡು ಮೊದಲು ನಿಮ್ಮೆದುರಿಗೆ ಬಂದು ನಿಲ್ತೀನಿ. ನೀವು ಆ ಮುತ್ತಿನ ಹಾರ ಹಾಕೊಳ್ಳೋ ದಿವಸ ಆದಷ್ಟು ಬೇಗ ಬರಲಿ ಅಂತ ನಾನು ದೇವ್ರಿಗೆ ಸಲ್ಯೂಟ್ ಹೊಡಿತೀನಿ. ಹೇಗೋ ಕೆರೆಯೋದ್ ಕೆರೀತಿಯಾ? ಆ ನರ್ಸ್ ಅನ್ನಪೂರ್ಣ ಕಣ್ಗೆ ನನ್ನ ಕೆನ್ನೆ ಮಿಣಿ ಮಿಣಿ ಅಂತ ಹೊಳಿಬೇಕು. ಆ ಕೆರೆ ಕರೆ ಹೇಳ್ಬೇಕು ಅಂದ್ರ ನಾ ಕೆರೆದ ಕೆನ್ನೆಗೆ ಹುಡುಗಿರು ಮುತ್ತಿಡಕ್ ಕಾಯ್ತಿರ್ತಾರ್ರಿ. ಚೈನಾ ಸಿಲುಕಿದ್ದಂಗ ಸರ್ ಅಂತ ಜಾರ್ಬೇಕ್ರಿ ಅಪ್ಪ. ಯುದ್ಧ ಮಾಡೋ ಸಿಪಾಯಿಗ ಒಂದ್ ತೊಟ್ಟ ರಕ್ತ ಯಾವ ಲೆಕ್ಕ ಬಿಡ್ರಿ? ಅದಕ್ಕೆ ಔಷಧಿ ನನ್ನ ಹತ್ರ ಅದ. ಲೋಕಲ್ ಗುಂಡು ಬರ್ಮಾ ಸ್ಪೆಷಲ್, ಇದು ಹಚ್ಚಿದ್ರ ನಿಮ್ ನೋವೆಲ್ಲ. ನಿನ್ನೆ ರಾತ್ರಿ ಈ ಕಾಲ್ ನೋವಿಂದ ನಿದ್ದೆನೆ ಬರ್ಲಿಲ್ಲ. ಅಷ್ಟೇ ತಾನ, ಇದ್ರಿಂದ ನಿಮ್ ಕಾಲ್ ನೋವು ಎಲ್ಲ ಮಾಯ ಆಗ್ತದ್ರಿ ಅಪ್ಪ. ರಾತ್ರಿ ತಂದ್ಕೊಡ್ಲೇನ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒಂದ್ ನಿಮಿಷ ನಿಮ್ ಗುರ್ತೇ ಸಿಕ್ಲಿಲ್ಲ. ಆಗಸ್ಟ್ನಿಂದ ಬಂದ ಬಟ್ಟೆ ಹಾಗೆ ಗರಿ ಗರಿ ಅಲ್ಲ. ಇದೇನು ಕೈಯಲ್ಲಿ ಕಾರಿವಾಳ? ಇದು ನನ್ನ ಹಾಗೆ ವುಂಡೆಡ್ ಸೋಲ್ಜರ್, ಆದ್ರೆ ಶಾಂತಿ ದೂತ. ಗುಂಡೇಟಿಂದ ಗಾಯ ಆಗಿ ನನ್ನ ಹತ್ರ ಹಾರ ಬಂತು. ಪಾಪ. ಅದನ್ ಕೊಡಿ. ನಿಮ್ಗೆ ಬ್ಯಾಂಡೇಜ್ ಕಟ್ಟೋಕ್ ಬರುತ್ತಾ? ಇದೇನ್ ಮಹಾಭ್ರಹ್ಮ ವಿದ್ಯೆನಾ? ವಾರ್ಫೀಲ್ಡ್ ಅಲ್ಲಿ ನಮ್ಗೆ ಏಟ್ ಬಿದ್ದಾಗ ನಮ್ಮ ಬ್ಯಾಂಡೇಜ್ ನಾವೇ ಕಟ್ಕೊಳ್ಳೋದು. ನೀವು ಬ್ಯಾಂಡೇಜ್ ಹಾಕಿರೋ ಲಕ್ಷಣ ನೋಡಿದ್ರ? ಸದ್ಯ ನೀವು ನರ್ಸಿಂಗ್ಗೆ ಸೇರ್ಲಿಲ್ವಲ್ಲ, ಸೇರಿದ್ರೆ ಸೋಲ್ಜರ್ನು ಸ್ಟ್ರೆಚರ್ನು ಸೇರಿಸಿ ಬ್ಯಾಂಡೇಜ್ ಹಾಕ್ತಿದ್ರಿ. ಬ್ಯಾಂಡೇಜ್ ಆಗ್ಲಿ ಬಾಂಡೇಜ್ ಆಗ್ಲಿ ಹಾಕದ್ಮೇಲೆ ಬಿಡಿಸೋ ಆಗಿರ್ಬಾರ್ದು, ಅದೇ ನನ್ನ ಪಾಲಿಸಿ. ಅದೇನು ಕೇಳಿರಿ ನನ್ನ ಕಚೀನ? ಇದನ್ನ ತರೋ ಹೊತ್ಕ ನನ್ನ ಚಡ್ಡಿ ಹರಿದು ಊರು ಬಾಗ್ಲಾತ್ರಿ ಅಪ್ಪ. ಲೋಟ ಹಾಕೊಡ್ಲೇನ? ಬೇಡ, ನಮ್ಮ ನರ್ಸು ಬಹಳ ಸ್ಟ್ರಿಕ್ಟ್, ಹಾಗೆ ತಗೋತೀನಿ. ಹೇಗೆ ತಮ್ಮ ಎತ್ಬಿಡ್ತೀರೇನ್ರಿ? ಹುಷಾರ್ರಿ, ಭಾರಿ ಡೈನಮೈಟ್ ರೀ ಅಪ್ಪ. ಏನದು?
ಏನಿದು ಕಾಫಿ? ಕಾಫಿ ಕೊಡಗಿನ ಕೊಡಗಿನ ಕಾಫಿ. ಕೊಡಗಿನ ಕಾಫಿನಾ? ನಮ್ಮೂರ್ ಕಾಫಿ ಕುಡಿದು ಬಹಳ ದಿನ ಆಗೋಯ್ತು. ನನಗೂ ಸ್ವಲ್ಪ. ಇದರಲ್ಲಿರೋ ಕಾಫಿ ಒಬ್ಬರು ಮಾತ್ರ ಸಾಲ. ಹಂಚ್ಕೊಂಡು ಕುಡಿದ್ರೆ ಆಯ್ತು. ಚೆನ್ನಾಗಿರಲ್ಲ. ಹಂಚ್ಕೊಂಡು ಕುಡಿದ್ರೆ ಗಂಟ್ಲು ನೆನೆಯಲ್ಲ. ಸ್ವಲ್ಪ ಸಾಕು. ಇದು ಬಹಳ ಸ್ಟ್ರಾಂಗ್ ಕಾಫಿ. ಹೆಂಗಸರು ಒಳ್ಳೇದಲ್ಲ. ಹೌದ್ರಿ, ಹೆಣ್ಮಕ್ಳಿಗಂತೂ ಖಂಡಿತ ಒಳ್ಳೇದಲ್ರಿ. ಏನಿದು ಕಾಫಿ? ಕಾಫಿನಾ ಅನ್ಪೂರ್ಣ ಬೇಕಾ? ಹ್ಮ್ ತಗೊಳ್ಳಿ. ಮಹಾದೇವ ಶಂಭು ಶಂಕರ. ಶಿವ, ಅಯ್ಯಯ್ಯೋ. ಏನ್ರಿ ಕಳ್ತನದಲ್ಲಿ ಡ್ರಿಂಕ್ಸ್ ತರಿಸ್ಕೊಂಡು ಕುಡಿಯೋಕ್ ನೋಡ್ತೀರಾ? ನಾನೆಲ್ಲಿ ಕುಡ್ದೆ? ಸುಳ್ಳು ಹೇಳ್ತೀರಾ? ಕುಡಿದ್ರೆ ಕಾಲು ನೋವು ಹೋಗುತ್ತೆ ಅಂತ ಆ ಪಾಪಿ ಮೆಣಸಿನಕಾಯಿ ಹೇಳ್ದ. ಹಾಗಂತ ಹಾಸ್ಪಿಟಲ್ ರೂಲ್ಸ್ ನ ಬ್ರೇಕ್ ಮಾಡೋದಾ? ನಿಮ್ಮಂತ ಶಿಸ್ತಿನ ಸಿಪಾಯಿ ಹೀಗ್ ಮಾಡ್ಬೋದಾ? ಸಾರಿ ಕಣ್ರಿ, ಇನ್ಮೇಲೆ ಯಾವತ್ತೂ ಹೀಗ್ ಮಾಡಲ್ಲ. ನನ್ ನಂಬಿ, ನಿಂಬಾಣೆ. ಇನ್ಮೇಲೆ ಸತ್ರು ಅದನ್ನ ಮುಟ್ಟು ಕೂಡ ನೋಡಲ್ಲ. ರೀ ಸ್ವಲ್ಪ ನಗರಿ, ಸ್ವಲ್ಪ ನಗೀಪ ಪ್ಲೀಸ್. Is that I see you walk again, Achapa? Thank you, sir. Left and down, Apurna. I see you have taken good care of my Achapa. Thank you, sir. Soldier, you have been awarded the Burma Star. Congratulations. Thank you, sir. It's my birthday. Many happy returns of the day. See you shortly at the front. Definitely, sir. It's my pleasure. Henry, ivat nim birthday na? Sweets alli? Sweets, sir. ಎಲ್ರಿ, ನಮ್ಮೂರಲ್ಲಿ ಇದ್ದಿದ್ರೆ ನಮ್ಮ ತಾಯಿ ಸ್ಪೆಷಲ್ಲಾಗಿ ಕೊಡಗಿನ ಅಡುಗೆ ಮಾಡಿಸಿರೋರು. ಆಗ ನಾನು ನಿಮಗೆ ಕೊಡ್ತಾ ಇದ್ದೆ. ನಾನು ನಿಂಗಡ ಬರ್ತಡೇಕ್ಕೆ ಸ್ಪೆಷಲ್ ಆಯ್ತು, ಕಡಂಬುಟ್ಟು ಮಾಡಿ ತಪ್ಪಿ. ಚಾಯ್ ಚಾಯ್ ತಡುಗೆ ಮಾಡಿ ತಿರುವಿನಿ ಚಿಂಗಿ. ಬಪ್ಲೆ ದಾರಾ ಚಿಂಗಿ ಏನವಾ ಅಣ್ಣ? ನಾ ಚಿಂಗಿ ಸರಿಯಾಗಿ ಏಳ್ರೆ ಗಂಟೆಗೆ ನರ್ಸಸ್ ಕ್ವಾರ್ಟರ್ಸ್ಗೆ ಬಾರಿ. ಶ್ಯೂರ್, ಕಡಂಬಟ್ಟು. ಮಾತಾಡ್ತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅರ್ಧ ಗಂಟೆ ಮುಂಚೆ ಬಂದೆ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ಒಂದ್ ನಿಮಿಷ. ಒರಿಜಿನಲ್ ಬ್ಯೂಟಿ. ಥ್ಯಾಂಕ್ ಯು. ನೀವು ಪೇಂಟಿಂಗ್ ಬಹಳ ಚೆನ್ನಾಗಿ ಮಾಡ್ತೀರಾ. ಸುಮ್ಮನೆ ಹಾಬಿ ರೀ. ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಮಕ್ಕಳು ಅಂದ್ರೆ ಬಹಳ ಇಷ್ಟ ಅಂತ ಕಾಣಿಸುತ್ತೆ. ಹೆಂಗ್ ಸಾಧ್ಯ ಅವಳಿಗೆ? ಅವಳ ಸ್ತ್ರೀತನ ಪೂರ್ತಿ ಆಗೋದು ಅವಳ ತಾಯಾದ್ಮೇಲೆ ತಾನೆ. ತಾಯಿತನಾನೇ ಅನುಭವಿಸ್ತಾ ಇದ್ಮೇಲೆ ಅವಳು ಹೆಣ್ಣಾಗಿ ಹಾಕೊಡ್ಬೇಕು. ಕರೆಕ್ಟ್. ದೇವ್ರು ಎಲ್ಲ ಕಡೆ ತಾನಿರೋಕ್ ಸಾಧ್ಯ ಇಲ್ಲ ಅಂತ ತಾಯಿಂದ್ರನ್ನ ಸೃಷ್ಟಿ ಮಾಡದಂತೆ. ಮದರ್ ಈಸ್ ನೇಚರ್ಸ್ ಬೆಸ್ಟ್ ಗಿಫ್ಟ್. ಆವತ್ತು ನೀವು ಹೇಳಿದ್ರಿ ನಿಜವಾದ ಮುತ್ತಿನಹಾರ ಹಾಕೊಳ್ಳೋದು ನಿಮ್ಮ ಜೀವನದ ಕನಸು ಅಂತ. ಆ ನಿಮ್ಮ ಕನಸನ್ನ ನನಸು ಮಾಡೋ ಮೊದಲನೇ ಹೆಜ್ಜೆ ಇದು.
ಹೇಗಿದೆ? ತುಂಬಾ ಚೆನ್ನಾಗಿದೆ. ಅಯ್ಯೋ, ಕೂತ್ಕೊಳ್ರಿ. ರೀ, ಟೇಬಲ್ ಕೆಳಗಡೆ ತಾನೆ ಬಾಂಬ್ ಬಿದ್ಬಿಟ್ರೆ? ಯಾಕ್ರಿ? ಏನ್ರಿ ಕಾರಣ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಖಾರ. ಸಾರಿ ರೀ, ನಿಮ್ ಬರ್ತ್ಡೇನೇ ಖಾರ ಮಾಡ್ಬಿಟ್ಟೆ. ಪರವಾಗಿಲ್ಲ ಬಿಡ್ರಿ, ನಿಮ್ ಜೊತೆಲೇ ಇದ್ದೀರಲ್ಲ, ಸ್ವೀಟ್ ಆಗೇ ಇದೆ. ನಿಮ್ಗೋಸ್ಕರ ಸ್ಪೆಷಲ್ ಬರ್ತ್ಡೇ ಗಿಫ್ಟ್ ತಂದಿದ್ದೀನಿ, ಬನ್ನಿ. ಏನ್ರಿ, ಬರ್ತ್ಡೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಇಷ್ಟು ದೂರ ಕರ್ಕೊಂಡ್ಬಂದ್ಬಿಟ್ರಿ? ನಿಮಗೋಸ್ಕರ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿದ್ದೀನಿ. ಎಲ್ಲಿ ಇಲ್ಲ ಈ ಹುಣ್ಣಿಮೆ ಚಂದ್ರನೇ ನಿಮ್ಮ ಬರ್ತ್ಡೇ ಗಿಫ್ಟ್. ಓ, ಪೌರ್ಣಮಿ ಚಂದ್ರ. ಅಳ್ತಾ ಇದ್ದ ಶ್ರೀರಾಮನಿಗೆ ಚಂದ್ರನ್ ತೋರಿಸ್ತಾ ಇದೆ. ಈ ಬರ್ತ್ಡೇ ಗಿಫ್ಟ್ಗೆ ತುಂಬಾ ಥ್ಯಾಂಕ್ಸ್. ಜೋಡಿ ಚಂದ್ರನ ಒಟ್ಟಿಗೆ ಹಿಡ್ಕೊಳ್ಳೋ ಅದೃಷ್ಟ ಯಾರಿಗೆ ಸಿಗುತ್ತೆ? ಜೋಡಿ ಚಂದ್ರನ? ಒಂದು ತಟ್ಟೆಲಿರೋ ಚಂದ್ರ, ಇನ್ನೊಂದು ಭೂಮಿ ಮೇಲೆ ನನ್ನ ಪಕ್ಕದಲ್ಲಿರೋ ಈ ಪೂರ್ಣ ಚಂದ್ರ. ಸುಮ್ಮನೆ ಹೋಗಲ್ಬೇಡಿ. ಏನ್ರಿ ಮಾಡ್ತಿದ್ದೀರಾ? ರೀ, ನೀವ್ ಗಿಫ್ಟ್ ಆಗಿ ಕೊಟ್ಟ ಚಂದ್ರನ ಹಿಡಿದು ಈ ಕರ್ಚಿಫ್ನಲ್ಲಿ ಗಂಟು ಹಾಕಿ ನನ್ನ ಮಂಚದ ಪಕ್ಕದಲ್ಲಿರೋ ಕಿಟಕಿ ಹತ್ರ ಇಟ್ಕೋತೀನಿ. ಹಾಸ್ಪಿಟ್ಲಿಗೆ ಬಾ.
Lieutenants, man your battle stations. All hands, man your battle stations. Okay, the drill is the drill. ಅನು ಈ ತಲೆಬುರುಡೆ ನೋಡಿ ಗಾಬರಿ ಆಗ್ಬೇಡಿ. ಇದು ಯುದ್ಧದಲ್ಲಿ ಬಲಿಯಾದ ಶತ್ರು ಒಬ್ಬನ ತಲೆಬುರುಡೆ. ಸಾವಿನ ದವಡೆಯಲ್ಲಿ ದಿನ ಕಳಿತಿರೋ ನನಗೆ ನಿಮ್ಮ ಮುದ್ದು ಮುಖ ಹಾಗೂ ಪ್ರೇಮ ಪತ್ರ ಉತ್ಸಾಹ ಆಸೆ ತರ್ತಾ ಇದೆ. ಈ ಚಳಿಲು ನಿಮ್ಮ ನೆನಪಿನ ಸಿಹಿಯಿಂದ ಇಲ್ಲಿನ ಎಲ್ಲ ಕಹಿಗಳನ್ನು ಮರೆತು ನಿಮ್ಮ ಮುದ್ದು ಮುಖನ ಆದಷ್ಟು ಬೇಗ ನೋಡೋಕೆ ಹಾತೊರಿತಿರೋ ನಿಮ್ಮ ಪ್ರೀತಿಯ ಅಜ್ಜ. Thank you.
ಅಮ್ಮಾಜಿ. ಮೈ ಸನ್, ನಮ್ಮ ಕೊಡಗಿನ ವೀರ ಪರಂಪರೆ ರೂಢಿಸ್ಬಿಟ್ಟೆ. ಐ ಆಮ್ ವೆರಿ ಹ್ಯಾಪಿ. ಅಮ್ಮ, ಅಂದಾಗೆ ಗುಂಡೇಟ್ ತಗಲಿ ಗಾಯ ಆಗಿತ್ತು ಅಂತ ಬರ್ದಿದ್ಯಲ್ಲ, ಎಲ್ಲಿ? ಏನಿಲ್ಲಮ್ಮ, ಒಂದ್ ಮೂರ್ನಾಲ್ಕು ಗುಂಡೇಟ್ ತಗಲಿತ್ತು. ಅಷ್ಟಕ್ಕೆಲ್ಲ ಹೆದರ್ಕೊಂಡ್ರಾಗತ್ತಾ? ಏನು ಹೆದರಿಕೆನೋ ಏನೋ, ಈ ಸಿಪಾಯಿ ಕೆಲಸನೂ ಸಾಕು, ನಾವಿಲ್ಲಿ ಹೆದರ್ಕೊಂಡು ಬಾಯ್ ಬಾಯ್ ಬಿಡೋದು ಸಾಕು. ಇಲ್ಲೇ ಎಲ್ಲಾದ್ರೂ ಒಂದು ಅಂಗಡಿ ಹಾಕೊಂಡು ಅಚ್ಚಕಟ್ಟಾಗಿ ಒಂದು ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಸಮೇತ ಸುಖವಾಗಿದ್ ಬಿಡಪ್ಪ ನಮ್ ಕಣ್ಣೆದ್ರಿಗೆ. ಏನೇ ನೀನ್ ಮಾತಾಡ್ತಿರೋದು ಮುತ್ತ? ಅವನು ಆರ್ಮಿ ರಿಟೈರ್ಡ್ ಹವಲ್ದಾರ್ ಬೆಳ್ಳಿಯಪ್ಪನ ಮಗ, ಕೊಡಗಿನ ವೀರ. ಅಲ್ರಿ ಸಾಹೇಬ್ರು ಮಿಲಿಟರಿದಾಗ ರಿಟೈರ್ ಆಗಿ ಹಾಯಾಗಿ ಸುತ್ತಾಡ್ಕೊಂಡಿಲ್ಲೇನ? ಸಾಯಕ್ಕ ಸೈನ್ಯದಾಗ ಸಾಯ್ಬೇಕೇನ್ರಿ? ನಿಮ್ ಮಡಿಕೇರಿ ತುಂಬೆ ಬಸ್ತಾಗಿನ್ ಬಿದ್ದು ಸಾಯ್ಬೋದ್ರಿ. ನೋಡಪ್ಪ, ನೀನ್ ಈ ಸಾರಿ ಮದ್ವೆ ಮಾಡ್ಕೊಂಡೇ ಹೋಗ್ಬೇಕು. ಕಲಿಯಾಂಡ್ ಪೊನ್ನಪ್ಪನವ್ರ ಮನೆ ಹುಡುಗಿ ನೋಡಿದ್ದೀನಿ. ಇಲ್ಲಮ್ಮ, ದಯವಿಟ್ಟು ನನ್ ಕ್ಷಮಿಸಿ, ನಾನೇ ಒಂದು ಹುಡುಗಿ ನೋಡಿದ್ದೀನಿ. ಹೆಸರು ಅನ್ನಪೂರ್ಣ ಅಂತ. ಇಲ್ಲಿಂದ ಹತ್ತು ಮೈಲಿ ದೂರದಲ್ಲಿದೆ ಅವ್ರ ಊರು. ಆರ್ಮಿ ನರ್ಸ್ ಆಗಿದ್ದಾರೆ. ನಾನು ರಿಟೈರ್ಡ್ ಹವಲ್ದಾರ್ ಬೆಳ್ಳಿಯಪ್ಪ, ಮನೆ ಹಿರಿಯರಲ್ಲಿ ಅರಕೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಅಚ್ಚ ಮೆಚ್ಚೊಪ್ಪಿರೋ ಹುಡುಗಿ ಅನ್ನಪೂರ್ಣ ಇರೋ ಮನೆ ಇದು. ಹೆಣ್ ಕೇಳೋಕ್ ಬಂದಿದೀವಿ, ದೊಡ್ಡ ಮನಸ್ಸು ಮಾಡಿ ಮದುವೆ ನಿಶ್ಚಿತಾರ್ಥ ಒಪ್ಕೋಬೇಕು. అబ్బా ఉండు గురు చెప్తాడు, మొదటి రాత్రి ఎలా జరిగింది నీ నింటి హేగిదాడే మదువి ఆ రాత్రి అనుభవ నమగు స్వల్ప హేళు గురు హేళు గురు.
ಕಾವೇರಮ್ಮ ಕೊಟ್ಲು ನನ್ಗೆ ವರ್ಗಳು ತುಂಬಿದ್ ಮೂಟೆ, ಕಾವೇರಮ್ಮ ಕೊಟ್ಲು ನನ್ಗೆ ವರ್ಗಳು ತುಂಬಿದ್ ಮೂಟೆ, ನಂಜಿ ಹೊಟ್ಟಿಯಾಗ್ ಬೆಳೆಯೋ ಕುಂಜ್ಗೆ ನಿನ್ನೆ ನಮ್ಮ ಕ್ವಾಟೆ, ನಂಜಿ ನಂಗೆ ಗಂಡ್ಮಗೂನ ಎತ್ಕೊಟ್ಲು ಅಂದ್ರೆ ಕೇಳು, ನಂಜಿ ನಂಗೆ ಗಂಡ್ಮಗೂನ ಎತ್ಕೊಟ್ಲು ಅಂದ್ರೆ ಕೇಳು, ಇಂಡಿಯಾ ದೇಶನ್ ಮುತ್ತೋ ಸತ್ರು ಸಿಗ್ದಾಗ್ತೀನಿ ಸೀಳು, ಸಿಗ್ದಾಗ್ತೀನಿ ಸೀಳು, ಜೈ ಹಿಂದ. ಏನು ಆಗಲ್ಲಮ್ಮ, ದೇವ್ರು ನಿಲ್ಸ್ಕೊ, ದೇವ್ರು ನಿಲ್ಸ್ಕೊ. ವೆರಿ ಗುಡ್. ಊರಿಗೆಲ್ಲ ಗೊತ್ತಾಗಲಿ ನಮ್ಮ ಮನೇಲಿ ಇನ್ನೊಬ್ಬ ಸಿಪಾಯಿ ಹುಡ್ತ ಅಂತ. ಏನು ಏನಾಗ್ತಿದೆಯಮ್ಮ? ಏನಂದ್ರೆ ಹೊಟ್ಟೆಲಿ ಇನ್ನೊಂದು ಮಗು ಇರೋ ಹಾಗಿದೆ, ಬೇಗ ಆಸ್ಪತ್ರೆಗೆ ಹೋಗ್ಬೇಕು. ಒಂದ್ ನಿಮಿಷ ಬರ್ತೀರಾ? ಐ ಆಮ್ ವೆರಿ ಸಾರಿ, ಮಗು ಹೊಟ್ಟೆಲೆ ಸತ್ತು ಹೋಗಿದೆ. ನಿಮ್ ಹೆಂಡತಿ ಪ್ರಾಣ ಉಳ್ಸಕ್ಕೋಸ್ಕರ ಆಕೆ ಗರ್ಭಕೋಶನೇ ತೆಗಿಬೇಕಾಯ್ತು. ಇನ್ ಮುಂದೆ ನಿಮ್ ಹೆಂಡತಿಗೆ ಮಕ್ಕಳಾಗಲ್ಲ. ಎಂಥ ಕೆಟ್ಟ ದೃಷ್ಟ ಏಕೆದಲ್ಲ? ಹೌದು ಪಾಪ, ಅದಕ್ಕಿಂತಲೂ ನಿಜವಾದ ಕೆಟ್ಟ ದೃಷ್ಟ ಅಂದ್ರೆ ಹೊಟ್ಟೆಲೆ ಒಂದು ಮಗು ಸತ್ತೋಗಿ ಗರ್ಭಕೋಶನೇ ತೆಗಿಬೇಕಾಯ್ತು. ಇನ್ನೀಗ ಹೊಟ್ಟೆ ಮರುಭೂಮಿ ತರ ಆಗೋಯ್ತು. ನಿಮ್ಗೆ ಮಕ್ಕಳು ಅಂದ್ರೆ ಅಷ್ಟೊಂದು ಆಸೆ, ನಿಮ್ಗೆ 100 ಮಕ್ಕಳನ್ನ ಹೆತ್ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಆ 100 ಅನ್ನೋ ಅಂಕಿಲಿ ಒಂದು ಮಾತ್ರ ನಿಜವಾಯ್ತು, ಬಾಕಿ 2 0 ಆಗೋಯ್ತು. ಅನು, ನಮ್ಮ ಕೈ ಮೀರಿದ ವಿಷಯಕ್ಕೆ ವ್ಯಥೆಪಟ್ಟು ಪ್ರಯೋಜನ ಇಲ್ಲ. ಆ ದೇವರು ಇದು ಒಂದನ್ನಾದ್ರೂ ನಮಗೋಸ್ಕರ ಉಳಿಸಿದಾನಲ್ಲ, ಅದಕ್ಕೆ ಸಂತೋಷ ಪಡಿ. ಆ 100 ಮಕ್ಕಳಿಗೆ ತೋರಿಸ್ತಾ ಇದ್ದ ಪ್ರೀತಿನೆಲ್ಲ ಇವನೊಬ್ಬನಿಗೆ ತೋರಿಸೋಣ ರೀ. ನೋಡಿದ್ರ ಹೇಗಿದ್ದಾನೆ ನನ್ನ ಮಗ, ವಜ್ರದ ಗುಂಡಿದ್ದಾಗೆ. ದೊಡ್ಡವನಾದ್ಮೇಲೆ ಸೈನ್ಯಕ್ಕೆ ಸೇರಿ ನಮ್ಮ ದೇಶ ಸೇವೆ ಮಾಡ್ತಾನೆ.
ಆದ್ರೆ ನನ್ನ ಹಾಗೆ ಸಾಮಾನ್ಯ ಸಿಪಾಯಿ ಆಗಲ್ಲ, ಆಫೀಸರ್, ದೊಡ್ಡ ಆಫೀಸರ್ ಆಗ್ತಾನೆ. ಸಲ್ಯೂಟ್ ಮಾಸ್ಟರ್ ಕರ್ನಲ್ ಆಚಾಪ, ಸಲ್ಯೂಟ್. ಆಚೆ ಆಚೆ ಆಚೆ, ದಾಡ ಕಣ್ಣು ಬೋತನಕ್ಕೆ ನಾಡು ಕುಂದಿನ ಕಾಪಾಡಪ್ಪ. ಏನಮ್ಮನು ಅಚ್ಚ, ಕಾಡ್ ಹೋಗಿ ಮಗನ್ ಹುಲಿ ಹಾಲು ತರ್ತೀನಿ ಅಂತಂದವನು ಇನ್ನೂ ಬರ್ಲೇ ಇಲ್ವಲ್ಲ, ಹೊತ್ತಾಗ್ತಾ ಬಂತು. ಎಷ್ಟೊತ್ತಿ ಬರ್ತಾನೋ ಏನೋ. ಸರಿ ಸರಿ, ನೀವು ಏರ್ಪಾಡು ಮಾಡ್ಕೊಳ್ಳಿ. ಲೇ ಮರಿ,
ಅಪ್ಪ ಇಲ್ಲಿ ನಾನು ಅಮ್ಮ ಅಜ್ಜ ಅಜ್ಜಿ ಎಲ್ಲ ಚೆನ್ನಾಗಿದ್ದೀವಿ. ನೀನ್ ಯಾವಾಗ ಊರಿಗೆ ಬರ್ತೀಯಪ್ಪ? ನೀನು ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಏನಪ್ಪ ಏನಪ್ಪ ನಿನ್ನ ಚಿತ್ರಕಲೆ ನೋಡಕ್ ಎರಡು ಕಣ್ಣು ಸಾಲದಲ್ಲೋ. ಏನಪ್ಪ ಇದು 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 ನನ್ನ ಫ್ರೆಂಡ್ ಅಳಿಲು. ರಾಮಾಯಣದಲ್ಲಿ ರಾಮನ್ ಸಹಾಯ ಮಾಡ್ತಲ್ಲ, ಆತರ ನಂಗೂ ದೊಡ್ಡನಾದ್ಮೇಲೆ ಯುದ್ಧದಲ್ಲಿ ಸಹಾಯ ಮಾಡುತ್ತೆ. ಅಜ್ಜ ಅಳಿಲು ಹಿಡ್ಕೊಡು ನಂಗೆ. ಇದೇನ್ರಿ ನಿಮ್ಮ ಅವಂತ್ರ? ಅಳಿಲ್ ತಪ್ಪಿಸ್ಕೊಂಡ್ಬಿಟ್ಟಿದೆ ಕಣೆ ಅಳಿಲು. ಒಳ್ಳೆ ಅಳಿಲ್ ಕತೆ ಆಯ್ತು, ಸಾಕಾಗ ಹೋಯ್ತಪ್ಪ, ಎಲ್ಲೋ ತಪ್ಪಿಸ್ಕೊಂಡ್ಬಿಡ್ತು. ಇನ್ನೊಂದ್ಸತಿ ತಂದ್ಕೊಡ್ತೇನೆ ಸುಮ್ನಿರೋ. ಅಲ್ಬೇಡ ಅಜ್ಜ ಅಲ್ಬೇಡ, ಆಮೇಲೆ ನಂಗೆ ತಂದ್ಕೊಡುವಂತೆ ಅಲ್ಬೇಡ. ಖಂಡಿತ ತಂದ್ಕೊಡ್ತೇನಪ್ಪ. ಏ ಕುಳ 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 ಮಾವಯ್ಯ, ಅವರಿಂದ ಕಾಗದ ಬಂದಿದೆ, ಕೊರಿಯಾದಿಂದ ರಾಜಸ್ಥಾನ್ ಬಾರ್ಡರ್ಗೆ ಪೋಸ್ಟ್ ಆಗಿದೆಯಂತೆ. ಇಂಡಿಯಾಕ್ ಬಂದ್ಬಿಟ್ಲಾ? ಅಷ್ಟೇ ಅಲ್ಲ, ಅವ್ರಿಗೆ ಪ್ರಮೋಷನ್ ಬೇರೆ ಸಿಕ್ಕಿದೆಯಂತೆ. ಗುಡ್. ಜೈಸಲ್ಮೀರ್ ಅಲ್ಲಿ ಫ್ಯಾಮಿಲಿ ಕ್ವಾರ್ಟರ್ಸ್ ಕೊಟ್ಟಿದಾರಂತೆ, ಅದಕ್ಕೆ ವೀರರಾಜನ ಕರ್ಕೊಂಡು ಬಾ ಅಂತ ಬರ್ತಿದ್ದಾರೆ. ಓ ಥ್ಯಾಂಕ್ಸ್ ಕೊಡೋ, ನಿಮ್ಮಪ್ಪ ಆಫೀಸರ್. ವೀರರಾಜನ್ ಬಿಟ್ಟು ನಾವು ಹೇಗ್ರಿ ಇರೋದು? ಹುಚ್ಚಿ, ವೀರರಾಜು ನಾಮಕರಣ ಆದ್ಮೇಲೆ ಅವರಪ್ಪ ಕಣ್ಣಿಂದ ನೋಡೇ ಇಲ್ಲ. ಪಾಪ ಮಗನ್ ನೋಡ್ಬೇಕು ಅನ್ನೋ ಆಸೆ ಅವನಿಗೂ ಇರಲ್ವೇ? ಮಗನ ಜೊತೆಲಿ ಅವನೂ ಸಂತೋಷವಾಗಿರ್ಲಿ. ಎರಡು ವರ್ಷ ಆದ್ಮೇಲೆ ವೀರರಾಜನ್ ನಾವು ಕರ್ಸ್ಕೊಂಡ್ರಾಯ್ತು. ಏನೋ ಮರಿ, ಎರಡು ವರ್ಷ ಆದ್ಮೇಲೆ ಬಂದ್ಬಿಡ್ತೀಯಾ? ನೀ ಏನು ಯೋಚನೆ ಮಾಡ್ಬೇಡ ಅಜ್ಜ, ನಂಗ್ ಬರಿಯಕ್ ಬಂದ್ರೆ ದಿನಕ್ಕೊಂದ್ ಕಾಗದ ಬರೀತೀನಿ. ಅದು ನನ್ ರಾಜ, ಅದು ಕಣಪ್ಪ. ಅಚ್ಚಿನ ಕಾಗದ ಬರೀ ಕೇಳಮ್ಮ, ಅವನ ಆರೋಗ್ಯ ಸರಿಯಾಗಿ ನೋಡ್ಕೋ ಅಮ್ಮ. ಸರಿಯಪ್ಪ. ಯಾಕೆ ಜಾಳ್ತಿದ್ಯಾ? ನಾನ್ ದೊಡ್ಡವನಾದ್ಮೇಲೆ ನನ್ ಜೊತೆಲೆ ನಮ್ಮನೇಲೇ ಇದ್ಬಿಡು. ಆಯ್ತಪ್ಪ. ನನ್ ಮನೆಗ್ ಬರುವಾಗ ಅಳಿಲ್ ತರ ಮರಿಬೇಡ. ಖಂಡಿತ ತರ್ತೀನಿ. ಡ್ರೈವರ್ All India Radio. News read by Satish Sharma. Flash news received from borders. The enemies have attacked. Heavy casualties have been reported on both sides. Prime Minister requests countrymen to remain alert. Chambu. Yes, sir. Aaj mere biwi aur bachche aa rahe hain. Station jaakar use lekar aa jana. Okay? साहब गाड़ी थोड़ा बाइल हो गया, दस मिनट लगेगा. कम बा बा बा
ಜ ಅಲ್ಲಿ ನೋಡು ಅಮ್ಮ ಒಂಟೆ ನೋಡು ಎಷ್ಟು ಚೆನ್ನಾಗಿದೆ. ಸರಿ ಹಾಲು ಮಾಡ್ಕೊಡ್ತೀನಿ, ಬೆಳಗಿಂದ ಏನು ತಿಂದಿಲ್ಲ, ಅಲ್ಲೇ ನೋಡ್ತಾ ಇರು. ಬಾಬಾ ಬಾಬಾ ನಾನೇ ಬರ್ತೀನಿ. ಚೋಳೋ ಮುಜೆ ಚೋಳೋ ಮುಜೆ ಬದಮಾಷ್ ಕಹಿಗೆ ಚೋಳೋ ಮುಜೆ Thank you.
है दुश्मन का पोजीशन, मेरे देने वाले टोली देने से फायर देगा और हम बाहें से हमला करेगा। मूव। चौधरी टाइगर एक्शन खत्म हो गया, ओवर। ऑपरेटर ऑपरेटर मैसेज इज ओवर। अच्छा पा इधर ना तगोंड होगी, अर्जेंट आगे अल्फा कंपनी के कोटपेट बनने। Thank you.
ಅನು ಎಚ್ಚರ ಮಾಡ್ಕೊಳ್ಳಿ, ನಾನು ನಾನು ಅಜ್ಜ. ಹಾ ಅಜ್ಜ, ಏನಿದು ಅನು, ಏನಾಯ್ತು, ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಎಲ್ಲಿ ನಂದು ವೀರಾಜ? ವೀರಾಜ ಹೇಳಿ ಅನು, ಏನಾಯ್ತು ನಮ್ಮ ವೀರಾಜನ್ಗೆ? ನಮ್ಮ ವೀರಾಜ ಏನ್ ಹೇಳ್ತಿದ್ದೀರಾ ನೀವು? ನಾವು ಟ್ರಕ್ನಲ್ಲಿ ಬರ್ತಿದ್ದಾಗ ಶತ್ರುಗಳ ಬಾಂಬ್ಗೆ ಎಲ್ಲರ ಜೊತೆ ಅವನ ಬಲಿಯಾಗ್ಬಿಟ್ಟಾರೆ. ನಂಬಿರಾಜನ ನಂಬಿರಾಜನ ವೀರಾಜು 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 ಬಿಡಿ ಬಿಡಿ, ಅವನ ಹೊರಗೆ ತೆಗಿಬೇಡಿ. ಇಲ್ಲ, ಒಂದ್ಸಲ ನಾನು ಒಂದು ನೋಡ್ಬಿಡ್ತೀನಿ. ಇಲ್ಲ, ಅವನ ಹೊರಗೆ ತೆಗಿಬೇಡಿ, ನಾನು ಹೇಳೋದು ಕೇಳಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೋತೀನಿ. ಅದು ಹುಟ್ಟಿದಾಗ ನಾನು ಅವನು ನೋಡಿದ್ದು, ಆಮೇಲೆ ನಾನು ಅವನು ನೋಡೇ ಇಲ್ಲ. ಒಂದು ಸಲ, ಒಂದೇ ಒಂದ್ಸಲ ಅವನ ಕಣ್ ತುಂಬಾ ನೋಡ್ಬಿಡ್ತೀನಿ. ಅವನ ಹೊರಗೆ ತೆಗಿಬೇಡಿ, ಅದು ಹೇಳೋದು ಕೇಳಿ, ಅವನ ಹೊರಗೆ ತೆಗಿಬೇಡಿ. ಬೇಡ, ಅವನ ಹೊರಗೆ ತೆಗಿಬೇಡಿ, ಅವನ ಹೊರಗೆ ತೆಗೆದ್ರೆ ನನ್ನ ಮೇಲೆ. ಅನು, ಒಂದಲ್ಲ ಎರಡಲ್ಲ ಐದು ವರ್ಷ, ಐದು ವರ್ಷಗಳ ಕಾಲ ನನ್ನ ವೀರಾಜ ಹೀಗ್ ಬೆಳೀತಾ ಇರ್ಬೋದು, ಹೀಗ ಆಡ್ತಾ ಇರ್ಬೋದು ಅಂತ ಮನಸ್ಸಿನಲ್ಲೇ ಕಲ್ಪನೆ ಮಾಡಿಕೊಂಡು ನಾನು ಅವನಿಗೋಸ್ಕರ ಕಾಯ್ತಾ ಇದ್ದೆ. ಈಗ ಒಂದು ಸಲ ಅವನ ಮುಖ ನೋಡಕ್ ಅವಕಾಶ ಮಾಡಿಕೊಡ್ದೆ ಯಾಕೆ ಆಣೆ ಹಾಕಿ ನನ್ನ ತಡೆದು ಬಿಟ್ರಿ? ಅನು, ಯಾಕೆ ಆಣೆ ಹಾಕಿ ನನ್ನ ಅವನ ನೋಡೋಕೆ ಎಷ್ಟು ಆಸೆ ಪಡ್ತಿದ್ದೀರಿ ಅಂತ ನನ್ಗೆ ಗೊತ್ತು. ನಿಮ್ಮೆದೆ ಒಳಗೆ ತುಂಬಿಕೊಂಡಿರೋ ವೀರಾಜನ್ ರೂಪ ನೆನಪು ಹಾಗೆ ಇರ್ಲಿ. ಸತ್ತು ಸಮಾಧಿಯಾಗಿರೋ ಅವನ ನೋಡಿ ನೀವು ದುಃಖ ಪಡೋದು ಬೇಡ, ದುಃಖ ಪಡೋದು ಬೇಡ. ನನ್ ಮಾತು ಕೇಳಿ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೆಲ್ ಸಮಾಧಾನ ಅನು, ಇನ್ನೆಲ್ ಸಮಾಧಾನ. ಪುತ್ರ ಶೋಕಂ ನಿರಂತರಂ ಅಂತ ಇನ್ನ ಸತ್ತು ಚಿಂತೆ ಹತ್ತಿದ್ಮೇಲೆ ನಮಗ್ ಸಮಾಧಾನ. ನನ್ ಮೊಮ್ಮಗ ವೀರಾಜು ಬರೆದಿರೋ ಚಿತ್ರಗಳು ಬೇಕು ಅಂತ ಉಳಿಸ್ಕೊಂಡಿದ್ದೀನಿ. ನಾಳೆ ಅವನು ಬಂದಾಗ, ಏ ಕುಳ್ಳ, ನೋಡ್ದೇನೋ ನಮ್ಮನೆ ಗೋಡೆಗಳನ್ನ ನಿನ್ನ ಕಲೆಯಿಂದ ಹೇಗೆ ತುಂಬಿಸಿದ್ದೀನಿ ಅಂತ ತೋರಿಸೋದಕ್ಕೆ ಸುಳ್ಳ ಬೆಳೆಯಕ್ ಬಂದ್ಬಿಟ್ಟ.
ನಮ್ ಮನೆಗೆ ಸುಣ್ಣನೆ ಬೆಳಿಬೇಡ. ಹಾಗ ಹಾಗಾಚೆ ಏನು ಅಂದ್ರೆ ಏನಾಯ್ತು ನೋಡೇ, ನಮ್ ವೀರರಾಜು ಬರೆದಿರೋ ಚಿತ್ರಗಳ ಮೇಲೆ ನಾನು ಹೇಳ್ದೆ ಕೇಳ್ದೆ ಸುಣ್ಣ ಬಿಡ್ದ್ಬಿಟ್ಟ ಬಟ್ಟಿ ಮಗ. ಅಲ್ಲ, ಹೋದ ತಕ್ಷಣ ಒಂದ್ ಕಾಗದ ಬರೆದ್ಬಿಟ್ಟು ನಮ್ಮನ್ನ ಮರ್ತೇ ಬಿಟ್ರಲ್ಲ. ನೋಡೇ, ಬಹಳ ವರ್ಷಗಳ ಮೇಲೆ ಗಂಡನ್ ನೋಡ್ತಾ ಇದ್ದಾಳೆ, ಆ ಸಂತೋಷದಲ್ಲಿ ಈ ಮುದುಕ ಮುದುಕಿನ ಮರೆಯೋದು ಸಹಜ ಅಲ್ವೇ? ಹೋಗ್ಲಿ, ಈಗಲೇ ಒಂದ್ ಕಾಗದ ಬರ್ದ್ಬಿಡಿ, ಬೇಗ ಉತ್ತರ ಬರಿ ಅಂತ. ಆಯ್ತು. ಅನು, ಏನಿದು? ಪಾರ್ಸೆಲ್ ಬಂದಿದೆ. ಅಚ್ಚ ಅನು ಹಾಗೂ ಪ್ರೀತಿಯ ವೀರರಾಜನಿಗೆ ಆಶೀರ್ವಾದಗಳು. ಇದುವರೆಗೂ ನಿಮ್ಮಿಂದ ಕಾಗದ ಬಂದಿಲ್ಲ, ನಮಗೆ ಬಹಳ ಯೋಚನೆಯಾಗಿದೆ. ಕ್ಷೇಮಕ್ಕೆ ಒಡನೆ ಕಾಗದ ಹಾಕುವುದು, ಜೊತೆಗೆ ವೀರರಾಜನ ಕೈಲಿ ಕಾಗದ ಬರೆಸಿದರೆ ಅದನ್ನು ಓದಿ ಮುದುಕರ ಮನಸ್ಸಿಗೆ ಸಂತೋಷವಾಗುತ್ತೆ. ಅವನು ನಾವು ಕಳಿಸಿರೋ ಈ ಬೆಳ್ಳಿ ತಟ್ಟೆಯಲ್ಲಿ ದಿನ ಊಟ ಮಾಡಿದ್ರೆ ಈ ಅಜ್ಜಿ ತಾತನ ನೆನಪು ಅವನಿಗಿರುತ್ತೆ. ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಪೂರ್ವಕ ಆಶೀರ್ವಾದಗಳು. ವೀರರಾಜನ್ ಕಳ್ಕೊಂಡ ದುಃಖ ನಮ್ಮಿಬ್ಬರಿಗೆ ಇರ್ಲಿ ರೀ, ಅವ್ರ ಪಾಲಿಗೆ ಅವನಿನ್ನು ಬದುಕಿದ್ದಾನೆ, ಅದು ಹಾಗೆ ಇರ್ಲಿ. ಅವ್ರ ಮನಸ್ಸನ್ನ ಸಂತೋಷ ಪಡಿಸೋಕೆ ಅವನ್ ಬರ್ದ ಹಾಗೆ ನಾವೇ ಕಾಗದ ಬರ್ದ ಹಾಕಿದ್ರೆ ಆಯ್ತು. ಮುತ್ತ ಮುತ್ತ, ವೀರರಾಜು ಮುದ್ದಾಗಿ ಕಾಗದ ಬರ್ದೆ ಅನ್ಕಣೆ. ಈಗ ಅವನ್ ಸೈಕಲ್ ಹೊಡಿತಾನಂತೆ, ಮನೆ ಹತ್ರ ಒಂಟೆಗಳಿವೆ ಅಂತೆ, ನಮ್ಮನ್ ಬಿಟ್ಟಿರೋಕ್ ಸಾಧ್ಯವೇ ಇಲ್ವಂತೆ. ಯಾವಾಗ ನೋಡಿದ್ರು ಕೂಡ ಅಜ್ಜ ಅಜ್ಜಿ ಅಂತಿರ್ತಾರಂತೆ. ನನಗೂ ಅಷ್ಟೇ ರೀ, ಈಗ್ಲೇ ಹೋಗಿ ಅವನ್ನ ನೋಡ್ಬೇಕು ಅನ್ಸುತ್ತೆ, ಆದ್ರೆ ಆರೋಗ್ಯನೇ ಸರಿಯಾಗಿರ್ಬಲ್ಲ. ಯೋಚನೆ ಮಾಡ್ಬೇಡ, ನಿನ್ನ ಆರೋಗ್ಯ ಸ್ವಲ್ಪ ಸುಧಾರಿಸ್ಲಿ, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೇನೆ. ಮೊದ್ಲು ಕಾಗದ ಪೆನ್ನು ತಗೊಂಬ, ಇದು ಕುತ್ರ ಬರೆಯೋಣ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನಾವು ಆದಷ್ಟು ಬೇಗ ಜಾಗನೇ ಬಿಟ್ಟು ಹೊರಟೋಗೋಣ. ನಾನು ನಾಳೆ ನನ್ನ ಆಫೀಸರ್ ಹತ್ರ ಮಾತಾಡಿ ನಿಮ್ ಕೆಲ್ಸಕ್ಕೊಂದು ಏರ್ಪಾಡು ಮಾಡ್ತೀನಿ. ನೀವು ಕೆಲ್ಸಕ್ಕೆ ಸೇರಿದ್ರೆ ನಿಮ್ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ನನಗೂ ಹಾಗೆ ಅನ್ಸುತ್ತೆ, ನನ್ ಕ್ಷಮಿಸಿ, ನನ್ ಕಟ್ಕೊಂಡು ನಿಮ್ಗೆ. ಹಾಗೆಲ್ಲ ಮಾತಾಡ್ಬೇಡಿ, ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬನ್ನಿ ಬನ್ನಿ, ಹೋಗೋಣ. ಕಿತ್ತೂರಿನ ರಾಜ್ಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯೊಬ್ಬನು ಬೇಕೇ ಬೇಕಲ್ಲವೇ? ಇದು ರಾಜ್ಯದ ಹಿತರಕ್ಷಣೆಯ ದೃಷ್ಟಿಯಿಂದ ಅತ್ಯವಶ್ಯಕವಲ್ಲವೇ? ಕಿತ್ತೂರಿನ ರಾಜ್ಯವು ಯಾವುದೇ ಕಾರಣದಿಂದಲಾದರೂ ಪೊರಕಿಯರ ವಶವಾಗುವುದು ನಮ್ಮಿಂದ ಸಹಿಸಲು ಸಾಧ್ಯವೇ? ಹೇಳಿ ಪ್ರಭು, ಹೇಳಿ. ವಂಶೋದ್ಧಾರವಾಗುವುದು, ಬಿಡುವುದು ಆ ವಿಧೇಯ ಸಂಕಲ್ಪದಲ್ಲಿ ಹೇಗಿದೆಯೋ ಹಾಗೆ ತಾನೇ ಆಗುವುದು. ಪ್ರಭು, ನಾನು ಒಬ್ಬ ಬಂಜೆ, ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಲಿ ಎಂಬುದು ನಿಮ್ಮ ಆಸೆ, ಆದರೆ ನನ್ನ ಬೇಡಿಕೆಯೊಂದನ್ನು ನೆರವೇರಿಸಬೇಕು. ಏನದು ದೇವಿ? ನೀವು ಮರು ವಿವಾಹವಾಗಬೇಕು. ಮರು ವಿವಾಹವೇ? ಇದೆಂತಹ ಬೇಡಿಕೆಯ ನನ್ನ ಮುಂದಿಟ್ಟೆ? ಪ್ರಭು, ಇಲ್ಲಿ ನಿಮ್ಮ ಈ ಚೆನ್ನಮ್ಮನ ಆಸೆ ಆಕಾಂಕ್ಷೆಗಳು ಮುಖ್ಯವಲ್ಲ, ನಿಮ್ಮ ಪ್ರೀತಿಗೆ ಮತ್ತೊಬ್ಬಳು ಪಾಲುದಾರಳು,
ಬರುವಳೆಂಬುದು ಮುಖ್ಯವಲ್ಲ, ಕಿತ್ತೂರಿಗೆ ಉತ್ತರಾಧಿಕಾರಿ ಬೇಕು. ಅದಕ್ಕಾಗಿ ನೀವು ಮರುವಿವಾಹವಾಗಲೇಬೇಕು. ಆಗಲೇ ನಿನ್ನ ಆಸೆ ನೆರವೇರಲಿ. ಚರಿತ್ರೆಯು ಈ ನಿನ್ನ ತ್ಯಾಗವನ್ನು ಸ್ಮರಿಸುವಂತಾಗಲಿ. ಪಿಂಟೋ ತಂಗಿ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ಲು ಅಲ್ಲ. ಅದರಲ್ಲಿ ಮೊದಲನೇ ಹೆಂಡತಿಗೆ ಮಕ್ಕಳಾಗಲಿಲ್ಲ ಅಂತ ಎರಡನೇ ಮದುವೆ ಮಾಡಿಸ್ತಾಳಲ್ಲ, ಅಸಿ ತುಂಬ ಚೆನ್ನಾಗಿತ್ತಲ್ಲ. ಏನು ದಿಂಬ್ ಕೊಡ್ರಿ, ನನ್ಗೆ ಎರಡು ದಿಂಬ ಇಲ್ಲದೆ ನಿದ್ದೆ ಬರಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ನಾನು ಕೇಳಿದ್ದಕ್ಕೆ ಉತ್ತರ ಹೇಳಿ. ನಾಟಕ ಚೆನ್ನಾಗಿತ್ತು, ನಾಟಕದ ಹೀರೋಯಿನ್ ಚೆನ್ನಾಗಿದ್ಲು, ನಾಟಕದ ಹಿಂದಿದ್ದ ಪರದೆ ಲೈಟು ಚೆನ್ನಾಗಿತ್ತು, ನಾಟಕದ ಹಾಲು ಗೋಡೆ ಸೀಟು ಎಲ್ಲ ಚೆನ್ನಾಗಿತ್ತು, ಪಕ್ಕದಲ್ಲಿ ನೀವು ಕೂತಿದ್ದಲ್ಲ ಅದು ಇನ್ನೂ ಚೆನ್ನಾಗಿತ್ತು. ಸರಿನಾ, ದಯವಿಟ್ಟು ಕೊಡ್ರಿ ದಿಂಬ. ಅನು ತುಂಬಾ ನಿದ್ದೆ ಬರ್ತಾ ಇದೆ. ಪ್ಲೀಸ್ 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 ಅನು 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 ತುಂಬಾ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್ ಆಂಟಿ. ಅಂದಾಗೆ ಒಂದ್ವಾಗಟ್ಟು ಬಿಡಿಸಿ ಉತ್ತರ ಹೇಳ್ಬೇಕು. ಹಸಿರು ಕೋಟೆ ಒಳಗಡೆ ಬಿಳಿ ರಾಜ, ಅದನ್ ತಿಂದ್ರೆ ಹೊರಗೆ ಬರ್ತಾನೆ ಕರಿ ರಾಜ. ಏನ್ ಹೇಳಿ ನೋಡೋಣ? ಸೀತಾಫಲದ ಹಣ್ಣು. ಕರೆಕ್ಟ್. ಅಂತೂ ಈ ಆರ್ಮಿ ಕ್ಯಾಂಪ್ ಅಲ್ಲಿ ನನ್ನ ಒಗಟ್ ಬಿಡ್ಸೋಕೆ ಒಬ್ಬ ಇಂಟೆಲಿಜೆಂಟ್ ಫ್ರೆಂಡ್ ಸಿಕ್ಕಿದ್ರು.
ಅನು ಫ್ರೀ ಅನು ಏನ್ರಿ ಸ್ವಲ್ಪ ಬರ್ತೀರಾ ಬೆನ್ನು ಜೋಕೆ ಬೇಗ ಬನ್ರಿ ಜನಿ ನನ್ನ ಕೈಯೆಲ್ಲ ಹಿಟ್ಟಾಗಿದೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಬರ್ತೀಯಾ ಎಷ್ಟೊತ್ತ್ರಿ ಅನು ಬೇಗ ಬೇಗ ನನಗೆ ಡ್ಯೂಟಿ ಹೊತ್ತಾಯ್ತು ಅರೆ ಏನ್ರಿ ಏನ್ರಿ ಇವತ್ತು ಹೀಗೆ ಉಚ್ಚತಾ ಇದ್ದೀರಾ ಅನು ಏನಿದೆಲ್ಲ ಯಾವುದು ನೀವು ಮಾಡ್ತಿರೋದು ನಾನೇನ್ ಮಾಡಿದೆ ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದ್ಮೇಲೆ ನಿಮ್ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ನೀವು ಯೋಚನೆ ಮಾಡ್ತಾರೋ ತಪ್ಪು ಅನು ಯಾಕೆ ತಪ್ಪು ಯಾಕೆ ಅಂದ್ರೆ ಅದು ನಮ್ಮಿಬ್ಬರ ಮಧ್ಯೆ ಇರೋ ಪವಿತ್ರವಾದ ಸಂಬಂಧಕ್ಕೆ ವಿರೋಧವಾಗಿದೆ ನಾನು ನಿಮ್ಮನ್ನ ಮದುವೆ ಆದಾಗ ಕೊಟ್ಟ ಮಾತನ್ನ ಮುರಿ ಅಂತ ಹೇಳ್ತಿದ್ದೀರಾ ನೀವಾಗ ಏನು ಮುರಿತಿಲ್ವಲ್ಲ ನಾನ್ ತಾನೇ ಹೇಳ್ತಾ ಇದ್ದೀನಿ ಹಾಗಲ್ಲ ಅನು ನಾನು ಎರಡನೇ ಮದುವೆ ಮಾಡಿಕೊಂಡು ಆ ಪಾಪನ ಕಟ್ಕೊಂಡು ನರಕ ಅನುಭವಿಸ್ಬೇಕು ಅಂತ ಹೇಳ್ತೀರಾ ಅದು ಜನ್ಮದಲ್ಲಿ ಸಾಧ್ಯವಾಗದ ಮಾತು ಯಾಕೆ ಸಾಧ್ಯ ಅಲ್ಲ ನಿಮ್ಗೆ ಮಕ್ಕಳು ಅಂದ್ರೆ ಎಷ್ಟು ಆಸೆ ಅಂತ ನನ್ ಗೊತ್ತು ಆದ್ರೆ ಆ ಆಸೆನ ಪೂರೈಸೋಕಾಗ್ತಿಲ್ವಲ್ರಿ ನನ್ನ ಹೊಟ್ಟೆ ಮರಳುಗಾಡಿನ ಹಾಗಾಗೋಯ್ತು ಅದರಲ್ಲಿ ನಿಮ್ ವಂಶದ ಕುಡಿಚಿಗಿರೋ ಸಾಧ್ಯತೆನೇ ಇಲ್ವಲ್ಲ ಹೋದ್ರೆ ಹೋಯ್ತು ವಂಶ ಮುಂದೆ ದೇಶದ ಗತಿ ಏನಪ್ಪ ಅಂತ ಯೋಚನೆ ಮಾಡಕ್ಕೆ ನಮ್ದೇನ್ ರಾಜರ ವಂಶನ ನಮ್ಮ ವಂಶ ಬೆಳೆಯೋದು ನಮ್ಮ ಅದೃಷ್ಟದಲ್ಲಿ ಇಲ್ಲ ಅಂತ ತಿಳ್ಕೊಳ್ಳೋದು ಏನ್ ಮಾಡಕ್ಕಾಗತ್ತನು ಹೇಳಿ ಇಲ್ಲ ರೀ ಮಕ್ಕಳಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಅಂತಾರೆ ಅದೆಲ್ಲ ನಮ್ಮ ಭ್ರಮೆ ಅಷ್ಟೇ ನಿಮ್ ವಂಶ ಬೆಳೆಸೋದು ನನ್ನ ಕರ್ತವ್ಯ ಮಹಾ ಕರ್ತವ್ಯ ಗೊತ್ತಿರೋದು ನಿಮ್ಗೆ ಸುಮ್ನೆ ಮಾತಾಡ್ಬೇಡಿ ನೀವು ಅಲ್ರಿ ಅನು ಅಕಸ್ಮಾತ್ ನನಗೆ ಏನಾದರೂ ಆಗಿ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಳ್ಳಿ ಆಗ ನಾನು ನಿಮ್ಗೆ ಎರಡನೇ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ನೀವು ಮಾಡ್ಕೋತಿದ್ರ ಹಾಗಲ್ಲ ನನ್ನ ಪ್ರಶ್ನೆಗೆ ನೀವು ಹೂ ಅನ್ನೋದಾದ್ರೆ ನಿಮ್ಮ ಪ್ರಶ್ನೆಗೆ ನಾನು ಹೂ ಅಂತೀನಿ ನೀವು ಎರಡನೇ ಮದುವೆ ಮಾಡ್ಕೋತಿದ್ರ ಬರೀ ಗಂಡಸರೇ ಯಾವಾಗಲೂ ಯಾಕೆ ಮಾಡ್ಕೋಬೇಕು ಹೆಂಗಸರು ಯಾಕೆ ಮಾಡ್ಕೋಬಾರ್ದು ಹೇಳಿ ಹೆಂಗಸರು ಯಾಕೆ ಮಾಡ್ಕೋಬಾರ್ದು ಈಗಿಲ್ದೇ ಇರೋ ವಿಚಾರ ಎತ್ತಿ ಮಾತು ಮಾಡಿಸೋ ಬದಲು ಇರೋ ವಿಚಾರ ಮಾತಾಡ್ರಿ ನಾನು ಎರಡನೇ ಮದುವೆಗೆ ಒಪ್ಪಲ್ಲ ನೀವು ಒಪ್ಪೋವರೆಗೂ ನಾನು ಉಪವಾಸ ಮಾಡಿ ಸಾಯ್ತೀನಿ ಹಾಗೆ ಮಾಡಿ ನಿಮ್ ಜೊತೆ ನಾನು ಬಿಟ್ಬಿಡ್ತೀನಿ ನಾನು ಮೊದಲು ಸತ್ರ ನೀವು ಬೆಂಕಿ ಇಡಿ ನೀವು ಮೊದಲು ಸತ್ರ ನಾನು ಬೆಂಕಿ ಇಡ್ತೀನಿ ಮದುವೆ ವಿಚಾರ ಮಾತಾಡ್ತಿದ್ರೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನನ್ನ ದೃಷ್ಟಿಲಿ ಎರಡನೇ ಮದುವೆ ನನ್ನ ಸಾವು ಎರಡು ಒಂದೇ ಅನು ಇವೆರಡಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ ರೀ ನಾನು ನಿಮ್ಮನ್ನ ಯಾವುದಕ್ಕೂ ಯಾವತ್ತೂ ಬೇಡ್ಕೊಂಡಿಲ್ಲ ಹೀಗೆ ಬೇಡ್ಕೋತಿದ್ದೀನಿ ಪ್ಲೀಸ್ ಒಪ್ಕೊಳ್ಳಿ ಪ್ಲೀಸ್ ಅನು ಈ ಒಂದು ವಿಷಯದಲ್ಲಿ ನೀವು ಸಾವಿರ ಸಲ ಕೇಳಿದ್ರು ನನ್ನ ಉತ್ತರ ಒಂದೇ ಸಾಧ್ಯ ಇಲ್ಲ ಹೀಗೆ ತಿಳಿದು ಬಿಡಿ ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಅಂತ ನಿಮ್ ಮಾತಿಗೆ ಒಪ್ಪಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ನೀವು ತಿಳ್ಕೊಂಡ್ರೆ ಹಾಗೆ ತಿಳ್ಕೊಳ್ಳಿ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಸರಿ ತಾನೆ ಸಾರಿ ಆಂಟಿ ಸ್ವಲ್ಪ ಲೇಟ್ ಆಗೋಯ್ತು ಯಾಕೆ ಗೊತ್ತಾ ಒಂದ್ ಗುಡ್ ನ್ಯೂಸ್ ನನ್ನ ಮದುವೆ ಫಿಕ್ಸ್ ಆಯ್ತು ನೆಕ್ಸ್ಟ್ ವೀಕ್ ನನ್ನ ಮದುವೆ ಓ ಬರ್ತೀನಿ ಆಂಟಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಲ್ಲ ಸ್ವಲ್ಪನೇ ದಿನ ಇರೋದು ಬರ್ಲ ಸ್ವಲ್ಪ ಊಟ ಮಾಡ್ಕೊಂಡು ಹೋಗು ಬೇಡ ಆಂಟಿ ನಾನ್ ಬರ್ತೀನಿ ಮಿಲ್ಟ್ರಿ ಅಂಕಲು ನನ್ನ ಮದ್ವೆ ಖಂಡಿತ ಬರ್ಬೇಕು ನೋಡಿದ್ರಾನು ನೀವು ಅಷ್ಟೊಂದು ಆಸೆ ಇಟ್ಕೊಂಡಿದ್ದೆ ನಿಮ್ಮ ಜೆನಿ ಮರಳುಗಾಡಿನಲ್ಲಿ ನೀರು ಸಿಗೋ ಹಾಕ್ ಬಂದು ಮರೀಚಿಗೆ ಹೊಟ್ಟೋದ್ಲು ಬೆಳ್ಳಿಯಪ್ಪ ನಂಗೆ ವೀರರಾಜನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ ನೀನೇ ಏನಾದ್ರೂ ಮಾಡಿ ಅವ್ರನ್ನ ಕರೆಸು ನಾನು ಬೇಕಾದಷ್ಟು ಕಾಗದ ಬರದೆ ಅವರಿಂದ ಒಂದಕ್ಕೂ ಜವಾಬ ಇಲ್ಲ ಇಲ್ಲಪ್ಪ ಆ ಗಂಡ ಹೆಂಡತಿ ಅವರಿಬ್ರು ನಮ್ಮನ್ನು ಮರ್ತೇ ಬಿಟ್ಟಿದ್ದಾರೆ ಕಣೋ ಭಾರತದ ಗಡಿ ಪೋಸ್ಟ್ ಮಾಡಿದಾರಂತೆ ರಜನೇ ಸಿಕ್ಕಲ್ಲ ಅಂತ ನನಗೆ ಬರ್ತಿದ್ರು ನಾವೇ ಹೋಗೋಣ ಅಂತಂದ್ರೆ ಬಹಳ ದೂರ
श्रीमान पीटी समाप्त हो गया। ठीक है। What's your name? Naik Mohan, sir. 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 Good. Hosbana? Yes, sir. Exercise ala chana practice madbe. Okay. Yes, sir. Sir, aapke liye phone. Sir, put. Hello. Naan re. Major Annapurna Chettiappa Chengappa. Nim henti. Yen re? Nimge obbe henti mane ella ide. Marth bitra? ಇವತ್ತು ಶನಿವಾರ ಇನ್ನು ಡ್ಯೂಟಿ ಅವರ್ಸ್ ಮುಗ್ದಿಲ್ಲ ರೀ ಮುಗಿದ ತಕ್ಷಣ ಹಾಜರ್ ಬೇಗ ಬಂದ್ಬಿಡಿ ನಾಳೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಈ ಹೊಸ ಹಸಿರೆ ಉಟ್ಕೊಂಡು ಈ ಮುತ್ತಿನಾರ ಹಾಕೊಂಡ ನಿಮ್ಮನ್ನ ನಾನು ನೋಡೋ ಆಸೆ ಪೂರ್ತಿ ಆಗ್ಬೇಕು ಏನು ಜಮಾಯಿಸ್ಬಿಡ್ತೀರಾ ತಾನೆ ಇಲ್ಲ ರೀ ಇದನ್ನ ನಾನೊಂದು ಮುಖ್ಯವಾದ ದಿನಕ್ಕೆ ಇಟ್ಕೊಂಡಿದ್ದೀನಿ ಯಾವತ್ತ ದಿನ ನೀವು ಎಕ್ಸ್ಪೆಕ್ಟೇ ಮಾಡದೆ ಇದ್ದಾಗ ಇದ್ದಕ್ಕಿದ್ದಾಗ ಒಂದಿನ ಹಾಕೊಂಡು ಬರ್ತೀನಿ ಅದನ್ನ ನೋಡಿ ಆಶ್ಚರ್ಯದಿಂದ ನಿಮ್ ಕಣ್ಣ ಅರಳಿಸೋದನ್ನ ನೋಡ್ಬೇಕು ಅಂತ ನನ್ನ ಆಸೆ ಅನು ಯುಗ ಯುಗಗಳಿಂದ ಎಷ್ಟೇ ಬಿರುಗಾಳಿ ಬೀಸಿದ್ರು ಎಷ್ಟೇ ಮಳೆ ಮಿಂಚೋಡಿದ್ರು ಯಾವುದಕ್ಕೂ ಅನ್ಸದೆ ಈ ಪರ್ವತಗಳು ಹೇಗೆ ಅಲ್ಲಾಡದೆ ನಿಂತಿದೆಯೋ ಹಾಗೆ ನಮ್ಮ ಜೀವನದಲ್ಲೂ ಎಷ್ಟೇ ಕಷ್ಟಗಳು ದುಃಖಗಳು ಬಂದರು ನಾವು ಅಲ್ಲಾಡದೆ ನಿಂತಿದ್ದೀವಿ ಆದರೆ ಒಂದೇ ಒಂದು ವ್ಯತ್ಯಾಸ ಆ ಪರ್ವತಕ್ಕೆ ಹೃದಯನೇ ಇಲ್ಲ ಏನೇ ಗಾಯಗೊಂಡಿದ್ರು ನಮ್ಮ ಹೃದಯ ಏನು ಮಿಡಿತಾನೇ ಇದೆ ಈ ಪರ್ವತದ ಮೇಲಿರೋ ಮಂಜು ಬೇಸಿಗೆಯಲ್ಲಿ ಕರಗಿ ನೀರಾಗಿ ಹೋಗುತ್ತೆ ನಮ್ಮ ಹೃದಯದಲ್ಲಿ ಹೆಪ್ಪು ಕಟ್ಟಿರೋ ನೋವು ಆಗ ಕಣ್ಣೀರಾಗಿ ಹರಿಯುತ್ತೆ ಅಲ್ವೇನ್ರಿ ಹೌದ್ರಿ ನಮ್ಮ ಕಣ್ಣೀರಿನ ಗಂಗೆ ಇನ್ನಾದರೂ ಬೇಸಿಗೆ ಬಂದು ಬತ್ತು ಹೋಗಿ ಅದೇ ನನ್ನ ಹರಕೆ ನಮ್ಮ ನಾಡಿನ ಇನ್ನೊಬ್ಬ ಯೋಧ ಯುದ್ಧದ ಭೂತಕ್ಕೆ ಬಲಿ ಏನ್ರಿ ನಾನು ಯುದ್ಧಕ್ಕೆ ಹೋದಾಗ ಅಕಸ್ಮಾತ್ ನಾನೇನಾದ್ರೂ ಸತ್ತೋಗ್ಬಿಟ್ರೆ ಬಿಡ್ತು ಅನ್ರಿ ನಾಳೆ ನಮ್ಮ ಮದುವೆ ಅನ್ವೇಸರಿ ಇಟ್ಕೊಂಡು ಒಳ್ಳೆ ಮಾತಾಡೋದ್ ಬಿಟ್ಟು ಯಾಕ್ರಿ ಅಪಶಕ್ನದ ಮಾತಾಡ್ತೀರಾ ಸಾವಿನ ಮಾತಾಡಿದ ಮಾತ್ರಕ್ಕೆ ಸತ್ಯ ಹೋಗ್ತಾರ ಅಯ್ಯೋ ಹುಚ್ಚಿ ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರ ನೀವು ಯಾರು ಗೊತ್ತಾ ಕೊಡಗಿನ ವೀರ ಪರಂಪರೆ ಯೋಧನ ಹೆಂಡತಿ ಅದನ್ನು ಮರಿಬೇಡಿ ಧೈರ್ಯವಾಗಿರ್ಬೇಕು ಎಷ್ಟೇ ಕಷ್ಟ ಬಂದ್ರು ಏನೇ ಸಂದರ್ಭ ಬಂದ್ರು ನೀವು ಕಣ್ಣೀರು ಹಾಕಲ್ಲ ಅಂತ ನನಗೆ ಮಾತು ಕೊಡಿ ಅಂತ ಸಂದರ್ಭನೇ ಬರ್ದೇ ಇರ್ಲಿಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಭಾಷೆ ಪ್ಲೀಸ್ ಅಳಲ್ಲ ರೇ ಎಂತ ಸಂದರ್ಭ ಬಂದ್ರು ನಾನು ಅಳಲ್ಲ ಅಳಲ್ಲ ಸರಿತಾನೆ That's my girl. ನಗಿದೇನಮ್ಮ? ಬನ್ನಿ. ಎಲ್ಲಿ? ಎಲ್ಲಿ ನಮ್ಮ ಕುಳ? ವೀರಾಜು ಎಲ್ಲಿ? ಅವನಿಗೆ ಎಂತ ಚಕ್ಲಿ ಕೋಡ್ಬಳೆ ನಿಪ್ಪಿಟ್ಟು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅಟ್ಟೆ ಅಲ್ಲ ಕಷ್ಟಪಟ್ಟು ಅಳಿಲೂ ಹಿಡ್ಕೊಂಡು ಬಂದಿದ್ದೀನಿ
ಅವರೇ ಕರ್ಕೊಂಡ್ ಬರ್ತಾರೆ. ನಿನ್ ಗಂಡನಿಗೆ ಫೋನ್ ಮಾಡಿ ಬೇಗ ಬರ್ಬೇಕು ಅಂತ ಹೇಳಮ್ಮ. ಹಲೋ, ಏನು ನಮ್ ತಂದೆ ತಾಯಿನ? ಹಾ, ಈಗ ತಾನೆ ಬಂದ್ರು. ನೀವು ಬೇಗ ಬರ್ಬೇಕಂತೆ, ಜೊತೆಲಿ ವೀರರಾಜನು ಕರ್ಕೊಂಡ್ ಬರ್ಬೇಕಂತೆ ಅಂತ ಹೇಳಮ್ಮ. ವೀರರಾಜ ಏನ್ ಹೇಳ್ತಿದ್ರಿ? ಏನು ಏನಾಯ್ತು? ನಿಮ್ ತಂದೆ ತಾಯಿ ಹತ್ರ ನಮ್ ವೀರರಾಜನ್ ಬಗ್ಗೆ ನಾನು. ಅಪ್ಪಯ್ಯ ಏನಪ್ಪ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಅಪ್ಪಯ್ಯ. ಅಮ್ಮೋ ಅಜ್ಜ ದೀರ್ಘಾಯಿಷಿಯಾಗಿರಪ್ಪ. ಚಾಯ್ ತುಳಿರಮ್ಮ. ಚಾಯ್ ತುಳಿ ಅಂದಾಗೆ ವೀರರಾಜ ಇಲ್ಲ ಕಾಲೇಜ್ನಲ್ಲಿ ಬಿಡ್ಲಿಲ್ವಾ? ನಮ್ಗೆ ಅವ್ನು ನೋಡ್ಬೇಕು ಅಂತ ಎಷ್ಟು ಆತರ ಇದೆ ಅಂತ ಆ ಮೇಸ್ಟ್ರಿಗೆ ಹ್ಯಾ ಗೊತ್ತಾಗ್ಬೇಕು. ಕಟ್ಲಾಯ್ತು, ವೀರರಾಜ್ ಏನು ಮನೆ ಬರ್ಲಿಲ್ವೇ? ಎಲ್ಲೋದ್ನೋ ಏನೋ. ಏನಪ್ಪ 7:30 ಆಯ್ತು ಕಣೋ, ಫೋನ್ ಆರು ಮಾಡೋ. ಇಲ್ಲ ನಂಬರ್ ಕೊಡು, ನಾನೇ ಮಾಡ್ತೀನಿ. ಮೇಜರ್ ಅಚ್ಚಪ್ಪ ಬೋಲ್ ರಾ ಹೂ. ಮೇರಾ ಬೇಟಾ ಹೇ ಕ್ಯಾ? ಹಾಂ ವೀರರಾಜ್ ನಹೀ ಹೈ. ಅಚ್ಚಾ ಅಚ್ಚಾ, ಥ್ಯಾಂಕ್ ಯು. ನಾನು ಹೇಳಿಲ್ವಾ ಅಪ್ಪಾಜಿ, ಅವನು ಯಾವಾಗಲೂ ಹೀಗೇನೆ ಫುಟ್ಬಾಲ್ ಸ್ಕೇಟಿಂಗ್ ಅಂತ ಹೊರಟೋಗ್ತಾನೆ, ಯಾವಾಗ ಬರ್ತಾನೆ ಅಂತ ಗೊತ್ತಾಗೋದಿಲ್ಲ. ಯಾರಾದರೂ ಬಂದು ಕೇಳಿದ್ರೆ ಅವ್ನು ಎಲ್ಲಿ ಹೋಗಿದ್ದಾನೆ, ಯಾವಾಗ ಬರ್ತಾನೆ ಅಂತ ಹೇಗೆ ಹೇಳೋಕೆ ಸಾಧ್ಯ? ಇದು ಇವತ್ತೊಂದು ದಿನದ ವಿಷಯ ಅಲ್ಲ, 10 ವರ್ಷದಿಂದ ಹೀಗೆ ನಡೀತಾ ಇದೆ. ಇಲ್ಲ ಅಪ್ಪಾಜಿ, ಅವನ ಕಾಲ ಪ್ರಯೋಜನ ಇಲ್ಲ, ಅವನು ಬರೋದಿಲ್ಲ. ಹಿ ವಾಂಟ್ ಕಮ್ ಬಿಕಾಸ್ ಹಿ ಕಾಂಟ್ ಕಮ್. ಏನಂದ್ರೆ ನಮ್ ವೀರರಾಜನ್ ಹುಟ್ಟದಬ್ಬಕ್ಕೆ ಅಂತ ಕಳಿಸಿದ ಬೆಳ್ಳಿ ತಟ್ಟೆ ಲೋಟ ಎಲ್ಲ ಕವರ್ ಕೂಡ ಬಿಚ್ಚಿದೆ ಹಾಗೆ ಇಟ್ಟಿದ್ದಾರೆ. ಏನು ಇದು? ಬೆಳ್ಳಿ ತಟ್ಟೆನ ನನ್ನ ಮೊಮ್ಮಗ ಉಪಯೋಗಿಸ್ತರೆ ಸೌದಾಗುತ್ತೆ ಅಂತಲ ಮುಟ್ಟಾಳ. ನಿನಗೀಗ ಅರ್ಥ ಆಗೋದಿಲ್ಲ ಕಣೋ, ನಾಳೆ ವೀರರಾಜಗೂ ಮದುವೆಯಾಗಿ ನಿನಗೂ ಒಬ್ಬ ಮೊಮ್ಮಗ ಹುಟ್ಟಿದಾಗ ಗೊತ್ತಾಗುತ್ತೆ ನೋವು ಏನು ಅಂತ ಹೇಳಿ. ಹಾಗಲ್ಲ ಅಪ್ಪಾಜಿ, ವೀರರಾಜ ನೋ ಲೇ. ಇವ್ರಿಬ್ರು ಏನು ಮುಂಚಿರ್ತೀರ ಕಣೆ? ನಾ ಕೇಳಿದ ಪ್ರಶ್ನೆಗೆಲ್ಲ ಒಬ್ರೊಬ್ರು ಮುಖ ನೋಡ್ಕೊಳ್ತಾ ಇದ್ದಾರೆ. ಏನಾಯ್ತು ಹೇಳೋ, ಏನಾಯ್ತು ಹೇಳೋ ಅನೋ. ಅವನಂತೂ ಹೇಳ್ತಾ ಇಲ್ಲ, ನೀನಾದ್ರೂ ಹೇಳಮ್ಮ. ಎಲ್ಲಿ ನಮ್ ವೀರರಾಜ? ಏನಮ್ಮ ಯಾಕಮ್ಮ, ಎಲ್ಲಿ ನಮ್ ವೀರರಾಜ ಹೇಳಮ್ಮ. ಇಲ್ಲ ರೀ, ಹೇಳ್ಬಿಡ್ತೀನಿ ಸತ್ಯ ಏನು ಅಂತ ಹೇಳ್ಬಿಡ್ತೀನಿ. ನಿಮ್ಮ ಮುದ್ದಿನ ಮೊಮ್ಮಗ ಅಯ್ಯೋ ದೇವ್ರಿ, ಇತ್ತೊಬ್ಬ ಮಗನ್ನು ಕಿತ್ಕೊಂಡ್ಬಿಟ್ಯ. ಕೊನೆ ಕಾಲದಲ್ಲಿ ಮೊಮ್ಮಗನ್ ನೋಡಬೇಕು, ಅವನ ಜೊತೆ ಒಳಗೆ ಮನಸ್ತೃಪ್ತಿ ಆಗೋಷ್ಟು ಆಡಬೇಕು ಅಂತ ಏನೇನೋ ಕನಸಿನ ಕೋಟೆ ಕಟ್ಕೊಂಡು ಬಂದು ಹೊಟ್ಟೆ. ಎಲ್ಲ ನೀರಿನ ಮೇಲಿನ ಗುಳಿ ಆಗೋಯ್ತು. ಅತ್ತೆ
ಸಂದರ್ಭ ಬಂದಿದೆ. ನಿನ್ನ ಮಗನ ಮನ ಸಾಯ್ಬೇಕು ಅಂತಾನೆ ಇಷ್ಟು ದೂರ ಬಂದೇನಮ್ಮ. ನನ್ ಕ್ಷಮಿಸ್ಬಿಡಮ್ಮ, ನನ್ ಕ್ಷಮಿಸ್ಬಿಡ. ದೇವ್ರೆ, ಎಂಥ ಒಳ್ಳೆ ಸಾವು ಕೊಟ್ಬಿಟ್ಟಿಯಪ್ಪ. ಕಿಂಚಿತ್ತೂ ನೆರಳದೆ ಸುಖವಾಗಿ ಪ್ರಾಣ ಬಿಟ್ಬಿಟ್ಲು. ಅವಳೆ ಪುಣ್ಯವಂತ್ಲು. ಹಲೋ, ಎಸ್ ಸರ್, ಎಸ್ ಸರ್, ಓಕೆ. ವಾರ್ ಡಿಕ್ಲೇರ್ ಆಗಿದೆ, ನಾನು ಈಗಲೇ ಹೊರಡ್ಬೇಕಪ್ಪ ಅಜ್ಜಿ. ಹೊರಡು. ತಂದೆ ತಾಯಿ ಹೆಂಡತಿಗಿಂತ ದೇಶ ದೊಡ್ಡದು. ಈ ತಾಯಿ ಋಣ ಮುಗಿತು. ಆ ತಾಯಿ ಭಾರತ ಮಾತೆ ಉಳಿಸ್ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಮುಂದೇನಾಗಬೇಕು ನಾನು ಗಮನಿಸ್ತೀನಿ. ಹೊರಡು. ನಾನು ಅವಾಗಿಂದ ನಿನ್ಗೋಸ್ಕರ ಹುಡುಕ್ತಾ ಇದ್ದೆ. ಏನ್ ಮಾಡ್ತಿದ್ಯಾ? ಕಮಾನ್ ಕಿಲ್ ಹಿಮ್, ದೇರ್ ಇಸ್ ನೋ ಟೈಮ್, ಕಮಾನ್ ಕಿಲ್ ಹಿಮ್. ಅವನ ಮುಗಿಸ್ಬಿಡಕ್ಕೆ ನನ್ನ ಕೈ ಆಗ್ತಿಲ್ಲ. ಐ ಆಮ್ ಸಾರಿ ಸರ್. ಇವತ್ತವನು, ನಾಳೆ ನಾನು. ಸರ್, ಯಾಕೆ ಸರ್ ಈ ಯುದ್ಧ? ಅವನು ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರೋ ಅವನಿಗೆ ಗೊತ್ತಿಲ್ಲ. ಅವನ ಮೇಲೆ ನಂಗೆ ಯಾವ ದ್ವೇಷನೂ ಇಲ್ಲ. ಆದ್ರೂ ಇವತ್ತು ಅವನು ನಾನು ಸಾಯಿಸ್ಬೇಕಾಗಿದೆ ಸರ್. ಇದೆಲ್ಲ ಯಾಕೆ ಸರ್? ಮನುಷ್ಯನೇ ಮಾಡಿರುವ ಈ ಯುದ್ಧದ ಭೂತ ಮನುಷ್ಯನ ನಾಶ ಮಾಡಿದೆ ವಿನಃ ಮನುಷ್ಯ ಯಾವತ್ತೂ ಭೂತ ನಾಶ ಮಾಡೋಕೆ ಸಾಧ್ಯ ಆಗಿಲ್ಲ. ಬುದ್ಧ, ಗಾಂಧಿ, ನೆಹರು ಇವರೆಲ್ಲರೂ ಯುದ್ಧ ಬೇಡ ಅಂತ ಸಾರೋಕೆ ಪ್ರಯತ್ನ ಪಟ್ಟರು.
But there was no use. Come on, Mohan. Take your gun and shoot him. There is no time. Do what I say. Take your gun and shoot him. Shoot him, damn it! Shoot him! It's my order. ಇವತ್ತಿನ ನನ್ನ ಪ್ರಾಣ ಕಾಪಾಡಿದೆ ಸರ್. ನೀವು ನನ್ನ ಪ್ರಾಣನ ಅವತ್ತು ಕಾಪಾಡದೆ ಹೋಗಿದ್ರೆ ನಾನು ಮತ್ತೆ ನಿಮ್ಮ ಹತ್ರ ಇವತ್ತು ಮಾತಾಡೋ ಸಂದರ್ಭನೇ ಇರ್ತಿರ್ಲಿಲ್ಲ ಸರ್. ವಾಟ್? ನಾನು ನಿನ್ನ ಪ್ರಾಣ ಕಾಪಾಡ್ನ? ಅದೇ ಹುಡುಗನ? ಎಸ್ ಸರ್. ಅವತ್ತಿಂದ ನನಗೂ ನಿಮ್ಮ ಹಾಗೆ ಸೈನಿಕ ಸೇರಬೇಕು, ನಿಮ್ಮನ್ನು ಮತ್ತೆ ನೋಡಬೇಕು ಅಂತ ಬಹಳ ಆಸೆ ಇತ್ತು ಸರ್. ಸರ್, ಇವತ್ತು ನಿಮ್ಮನ್ನು ನೋಡ್ತಿದ್ರೆ ನನ್ನ ತಂದೆನೇ ಜ್ಞಾಪಕಕ್ಕೆ ಬರ್ತಾರೆ ಸರ್. ಇವತ್ತು ಅವನು ಇದ್ದಿದ್ರೆ ನಿನ್ನಷ್ಟೇ ದೊಡ್ಡವನಾಗಿರ್ತಿದ್ದ. ಆದ್ರೆ ಈ ಯುದ್ಧದ ಭೂತ ಅವನ ಬಲಿ ತಗೊಂಡ್ಬಿಡ್ತು. ಅವನ್ನೇ ನಾನು ಅಂತ ತಿಳ್ಕೊಳ್ಳಿ ಅಪ್ಪಾಜಿ. ಅನು, ನಾನು ಕ್ಷೇಮ, ನೀವು ಕ್ಷೇಮ ಅಂತ ನಂಬಿದ್ದೀನಿ. ದೇವರು ನಮಗೆ ಕೊಟ್ಟಿದ್ದ ವೀರಾಜನ್ ಕಿತ್ಕೊಂಡ, ಆದರೆ ಹೃದಯದಲ್ಲಿರೋ ಮಮತೆನ ಕಿತ್ಕೊಳಕಾಗಲಿಲ್ಲ. ಇಲ್ಲಿ ನಮ್ಮ ಯೂನಿಟ್ನಲ್ಲಿ ಮೋಹನ್ ಅಂತ ಒಬ್ಬ ಹುಡುಗ ಇದ್ದಾನೆ. ಅವನ ನನ್ನ ಸೇವೆನ ಮಗನಿಗಿಂತ ಹೆಚ್ಚಾಗಿ ಮಾಡ್ತಿದ್ದಾನೆ. ಈ ಕೆಲವು ದಿನಗಳಿಂದ ನಾವು ಅವನ್ಯಾಕೆ ದತ್ತು ತಗೋಬಾರ್ದು ಅಂತ ನನಗೆ ಮನಸ್ಸು ಕನಿಸ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಿಮಗೂ ಒಪ್ಪಿಗೆ ಆದರೆ ನಿಮ್ಮ ಮಾತೃ ಹೃದಯಕ್ಕೆ ಮಮತೆ ತೋರಿಸೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನನಗನ್ಸುತ್ತೆ. ನಿಮ್ಮ ಉತ್ತರನ ಎದುರು ನೋಡ್ತಾ ಇದ್ದೀನಿ. ಪ್ರೀತಿ ಅಜ್ಜ, ನಿಮ್ಮ ಮನಸ್ಸಿಗೆ ಯಾವುದು ಸಂತೋಷನೋ ಅದೇ ನನ್ನ ಸಂತೋಷ. ನಾವು ಮೋಗನ್ನ ದತ್ತು ತೆಗೆದುಕೊಳ್ಳೋದಕ್ಕೆ ನನ್ನ ಮತ್ತು ನಿಮ್ಮ ತಂದೆಯವರ ಸಂಪೂರ್ಣ ಸಮ್ಮತಿ ಇದೆ. ನಿಮ್ಮ ಪ್ರೀತಿಯ ಅನು. ಮೋಹನ್, ಇವರೇ ನಿನ್ನ ತಾಯಿ. ಇಂಥ ತಾಯಿ ಸಿಗೋಕೆ ನಾನು 100 ಜನ್ಮಗಳ ಪುಣ್ಯ ಮಾಡಿರ್ಬೇಕು. ಎಸ್ ಶಂಸಿ, ನಿಮಗೊಂದು ಕೆಟ್ಟ ಸುದ್ದಿ ತಂದಿದ್ದೀನಿ. ಜನ್ಸಾರ್ ಏರಿಯಾನಲ್ಲಿ ನಮ್ಮ ಬೆಟಾಲಿಯನ್ ಮೇಲೆ ಹೆವಿ ಶೆಲ್ಲಿಂಗ್ ಆಗಿ ಅಚ್ಚಪ್ ಸಾಹೇಬ್ರ ಸಮೇತ ಎಲ್ಲರೂ ಹೋಗ್ಬಿಟ್ರು. ಏನಮ್ಮಾ? ಯುದ್ಧದಲ್ಲಿ ನಿಮ್ಮ ಮಗ. ನನ್ನ ಮಗನಿಗೆ ಏನಾಯ್ತಮ್ಮ? ನನ್ನ ಮಗನಿಗೆ ಏನಾಯ್ತಮ್ಮ?
ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಅವರ ಆಸೆ ಪಡ್ತಿದ್ದ ಹಾಗೇನೆ ದೇಶಕ್ಕೋಸ್ಕರ ತಮ್ಮನ್ನೇ ತ್ಯಾಗ ಮಾಡ್ಕೊಂಡಿದ್ದಾರೆ. ಅವರನ್ನ ಉಳಿಸ್ಕೊಳ್ಳೋ ಪುಣ್ಯ ಪಡ್ಕೊಂಡು ನಾವು ಬಂದಿಲ್ಲ. ಬನ್ನಿ ಮಾವಯ್ಯ, ಬನ್ನಿ. ಮಿಸ್ಸಿಂಗ್ ಇನ್ ಆಕ್ಷನ್ ಅಂತ ಇದೆಯೇ ವಿನಃ ಇನ್ನೂ ಬಾಡಿ ಸಿಕ್ಕಿಲ್ಲ. ಬಾಡಿ ಸಿಕ್ಕಿದ್ರು ಕೂಡ ಅದನ್ನಲ್ಲೇ ಬರ್ನ್ ಮಾಡಿ ಆಶಸ್ ಕಳಿಸ್ಕೊಡ್ತೇವೆ. ಐ ಆಮ್ ವೆರಿ ಸಾರಿ ಮೇಜರ್ ಅನ್ಪೂರ್ಣ. ಹೊಡಿ ಎಷ್ಟು ಬೇಕಾದ್ರೂ ಹೊಡಿ, ಆದ್ರೆ ನನ್ನಿಂದ ನಿನಗೆ ನಮ್ಮ ಸೈನ್ಯದ ರಹಸ್ಯ ಎಳ್ಳಷ್ಟು ಸಿಗಲ್ಲ. ಪ್ರಾಣ ಕೆದರ್ಕೊಂಡು ನನ್ನ ತಾಯ್ನಾಡಿನ ಗುಟ್ಟನ್ನೆಲ್ಲ ಬಿಟ್ಕೊಡೋ ಹೇಳಿ ಅಂತ ತಿಳ್ಕೊಂಡ್ಯಾ ನನ್ನ ಮೈ ಫಾಟ್. ನಾನು ಕೊಡಗಿನ ಕನ್ನಡದವನು, ಹುಡ್ತಿರುವಾಗಲೇ ದೇಶಕ್ಕೋಸ್ಕರ ನನ್ನನ್ನೇ ಅರ್ಪಣೆ ಮಾಡಿಕೊಂಡವನು. ನನ್ನ ತಾಯಿ ಭಾರತ ಮಾತೆ ತಲೆ ಹಿಡಿಯೋ ದ್ರೋಹಿ ಅಲ್ಲ. ನಿನ್ನಂತ ಶತ್ರುಗಳ ತಲೆ ಒಡೆದು ನಿನ್ನ ರಕ್ತದಿಂದ ನನ್ನ ತಾಯಿ ಪಾದ ತೊಳಿತೀನಿ. ಐ ಡೋಂಟ್ ಕೇರ್ ಫಾರ್ ಮೈ ಲೈಫ್, ಅಂಡರ್ಸ್ಟ್ಯಾಂಡ್? ಐ ಡೋಂಟ್ ಕೇರ್. ಬಿಗ್ ಟಾಕ್ ಒಂದು ಸಾವಿರ ದಶಿಂಗ್ ವಿ ನೋ ಹೌ ಟು ಗೆಟ್ ದ ಬ್ಯಾಕ್ ಫ್ರಮ್ ಯು ಶಶಿ. ಜೆನೀವಾ ಕನ್ವೆನ್ಷನ್ ರೂಲ್ಸ್ ಪ್ರಕಾರ ಸೆರೆ ಹಿಡಿದಿರೋ ಸೈನಿಕರನ್ನ ಹೀಗೆ ಚಿತ್ರಹಿಂಸೆ ಮಾಡೋ ತಪ್ಪು. ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ ಆಫ್ ಜೆನೀವಾ ಕನ್ವೆನ್ಷನ್. ಕಮ್ ಕಮ್ ಆನ್ ಟೆಲ್ ಮಿ. ನನ್ನ ಪ್ರಾಣ ಹೋದ್ರೂ ಸರಿ, ನನ್ನ ಹೆಣಾನು ಇದಕ್ಕೆ ಉತ್ತರ ಕೊಡೋದಿಲ್ಲ. ಯು ಬ್ಯಾಸ್ಟರ್ಡ್, ಐ ವಿಲ್ ಕಿಲ್ ಯು. ಯು ವಾಂಟ್ ಟು ಕಿಲ್ ಮಿ? ಕಮ್ ಆನ್, ಕಿಲ್ ಮಿ, ಕಿಲ್ ಮಿ. ಜೂಶ್ ಇಫ್ ಯು ಡೋಂಟ್ ಟೆಲ್ ಐ ವಿಲ್ ಕಿಲ್ ಹಿಮ್. ಐ ಕಮ್ ಫೋರ್ ಒನ್ ಟೂ. ಸರ್, ಕೃಪಾಲ್ ಸಿಂಗ್ ಪ್ರಾಣ ಉಳಿಸಿ. ಮೋಹನ್, ನೀವು ಹೇಳ್ದಿದ್ರೆ ಅವನ ಕೊಂದಾಕ್ಬಿಡ್ತಾರೆ. ಮೋಹನ್ ಅವ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಭಗತ್ ಸಿಂಗ್ ಫ್ಯಾಮಿಲಿಗೆ ಸೇರಿದವನು, ಅವನ್ ಸತ್ರ ಅವನ ವಂಶದ ಕೀರ್ತಿ ಇನ್ನು ಹೆಚ್ಚುತ್ತೆ. ಅವನ್ ಸಾವು ನೀವೇ ಕಾಂಟ್ರಾಕ್ಟ್ ಇರೋ ಸರ್.
ಪ್ಲೀಸ್ ಮೋಹನ್, ಜಸ್ಟ್ ಶಟ್ ಅಪ್. ನೌ ಯು ನೋ, ಇಫ್ ಯು ಡೋಂಟ್ ಟೆಲ್, ಆಲ್ ಆಫ್ ಯು ವಿಲ್ ಬಿ ಕಿಲ್ಡ್. ಬರಿ ಹಿಮ್. ಅಜ್ಜಿ, ನೋವಾಗ್ತಿದ್ಯಾ? ನೋವು ಹೆದರ್ಕೊಂಡ್ರೆ ಸಿಪಾಯಿ ಆಗೋಕ್ಕಾಗೋದಿಲ್ಲ. ನಿಮಗೆ ಎದುರು ಮಾತಾಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ಮೋಹನ್, ನಿನ್ನಷ್ಟೇ ದುಃಖ ನನಗೂ ಆಯ್ತು. ಕೃಪಾಲ್ ಸಿಂಗ್ ವೀರ ಸ್ವರ್ಗ ಸೇರ್ತ, ಪ್ರಾಣ ಹೆದರ್ಕೊಂಡು ದೇಶದ್ರೋಹ ಮಾಡ್ತಾರ ಮೋಹನ್. ಅನ್ನು, ನೀ ನನಗೆಂತ ತಿಳಿದೋಳು? ಆದರೂ ನನಗೆ ತೋಚಿದ ಎರಡು ಮಾತು ನಿಂಗೆ ಹೇಳಬೇಕು ಅಂತ ಅನ್ಸುತ್ತಮ್ಮ. ಸಂತೋಷವಾಗಿ ಹಾರಿಕೊಂಡಿದ್ದ ಹಕ್ಕಿಗೆ ಇದ್ದಕ್ಕಿದ್ದಾಗ ಒಂದು ರಕ್ಕೆ ಇಲ್ಲದಾಗಾದರೆ ಮತ್ತೆ ಅದು ಹಾರಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಗೂಡು ಸೇರ್ಕೊಳ್ಳದೆ ಕ್ಷೇಮ. ಊರಿಗೆ ಬಂದ್ಬಿಡಮ್ಮ, ಹೊರಟೋಗೋಣ. ರೆಕ್ಕೆ ಮುರಿದ ಹಕ್ಕಿ ಗೂಡು ಸೇರಿದ್ರೆ ಅದು ತನ್ನ ಮರಿಗಳ ಜೊತೆ ಸೇರಿಕೊಂಡು ನೋವನ್ನು ಮರೆಯುತ್ತೆ. ನನ್ಗೆ ಯಾರಿದ್ದಾರೆ? ನಾನೊಬ್ಳು ಬಿದ್ವೆ, ಮಕ್ಕಳು ಮರಿ ಯಾರೂ ಇಲ್ಲ. ಊರಿಗೆ ಬಂದು ಏನ್ ಮಾಡ್ಲಿ ಮಾವಯ್ಯ? ಇಲ್ಲೇ ಇದ್ಕೊಂಡು ಯುದ್ಧದಲ್ಲಿ ನೊಂದವರ ಸೇವೆ ಮಾಡಿದ್ರೆ ಅಚ್ಚನ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ನನಗೂ ನೆಮ್ಮದಿ ಸಿಗುತ್ತೆ. ನನಗಿಲ್ಲೇ ಇರೋಕೆ ಅವಕಾಶ ಮಾಡ್ಕೊಡಿ ಮಾವಯ್ಯ. ಒಪ್ಪದೆ ಕಣಮ್ಮ, ಈ ಮುದುಕಿದಿಗೆ ಸ್ವಲ್ಪ ಬುದ್ಧಿ ಕಡಿಮೆ. ನಾನು ಕೈಲಾದ ಸಹಾಯ ಮಾಡಿಕೊಂಡು ನಿನ್ನ ಜೊತೆಲಿ ಇರೋದಕ್ಕೆ ಅವಕಾಶ ಮಾಡ್ಕೊಡಮ್ಮ. ಮೇಜರ್, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಐ ಆಮ್ ಗಿವಿಂಗ್, ಅದರ್ವೈಸ್ ವಿ ನೋ ಹೌ ಟು ಎಕ್ಸ್ಟ್ರಾಕ್ಟ್ ಫ್ರಮ್ ಯು. ಪಂಕ್ಷಂ ಚುಜಿ ಗೋತುಷ್ ಶಶಿ ದಂಶ್. What, Major? At least now, will you tell or not? No! Shabda Sesh!
ಯಾ ಜೇಂಜ್ ಶಾಸನ ಸುತ್ ಹೋಸಾರೆ ಸುಶ್ ಹೋಸಾರೆ ಕೊಂಚ ಸೋಮ್ಸಲೆ ಆಚರಾಮಿಜು ಸರ್. ಡೋಂಟ್ ವರಿ, ನೀವೆಲ್ಲ ಹೋಗಿ, ನಾನು ನಿಮ್ಮನ್ನು ಕವರ್ ಮಾಡ್ಕೊಂಡು ಹಿಂದೆ ಬರ್ತೀನಿ. ಕಮ್ ಆನ್, ಮೂವ್ ಫಾಸ್ಟ್. ನೋ ಸರ್, ನಿಮ್ಮನ್ನು ಬಿಟ್ಟು ನಾವು ಹ್ಯಾಕ್ ಸರ್ ಹೋಗೋದು? ನಿಮ್ಮ ಸ್ಥಾನಕ್ಕೆ ಪಡೆದಿರಾ? ನೋ ಸರ್, ದಿಸ್ ಇಸ್ ನಾಟ್ ದ ಪ್ಲೇಸ್ ಫಾರ್ ಸೆಂಟಿಮೆಂಟ್ ಡ್ಯಾಮೇಜ್. ಡೂ ವಾಟ್ ಐ ಸೇ. ಕಮ್ ಆನ್, ಮೂವ್ ಫಾಸ್ಟ್. ಗೋ. ನೋ ಸರ್. ಮೈ ಗಾಡ್, ಮೂವ್. ಐ ಸೇ ಮೂವ್ ಸರ್. ನೀನಾಕಿನ್ನು ಇಲ್ಲ ನಿಂತಿದ್ಯಾ? ಇಲ್ಲ ಸರ್, ನಾನು ನಿಮ್ಮ ಜೊತೆ ಇರ್ತೀನಿ. ನೋ, ನೀನು ಅವ್ರ ಜೊತೆ ಹೋಗು. ಕಮ್ ಆನ್, ಮೂವ್. ಐ'ಮ್ ಸಾರಿ ಸರ್, ನಾನು ನಿಮ್ಮೊಬ್ಬನ ಬಿಟ್ಟು ಹೋಗಲ್ಲ. ಇಟ್ಸ್ ಮೈ ಆರ್ಡರ್. ನೀನು ನನ್ನ ಆರ್ಡರ್ ವಿರುದ್ಧ ಅನ್ನೋದು ಕೂಡ ನಾನು ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡಿ ಸರ್, ಪರವಾಗಿಲ್ಲ. ಯು ಫೂಲ್, ಐ ವಿಲ್ ಶೂಟ್ ಯು. ಕಮ್ ಆನ್, ಮೂವ್. ಐ ಸೇ ಮೇಜರ್, ಥ್ಯಾಂಕ್ ಯು ವೆರಿ ಮಚ್.
ರಾಮಯ್ಯ, ಯೂನಿಟ್ ಹಾಸ್ಪಿಟಲ್ ಇಂದ ಫೋನ್ ಬಂದಿತ್ತು. ಅವ್ರು ಬದುಕಿದ್ದಾರೆ. ಎಂತ ಒಳ್ಳೆ ಸುದ್ದಿ ಹೇಳಿದೆಯಮ್ಮ. ನನ್ ಮಗ ಮತ್ತೆ ಬದುಕಿರೋ ಸುದ್ದಿನ ನಾ ಎಲ್ರಿಗೂ ತಿಳಿಸ್ಲೇಬೇಕು. ನಮ್ ಕೊಡಗಿನ ಪದ್ಧತಿ ಪ್ರಕಾರ ಎಲ್ರಿಗೂ ತಿಳಿಸ್ಲೇಬೇಕು. ಅವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿನ ಈ ಮುತ್ತಿನ ಹಾರ ಹಾಕೊಂಡ್ ಬಾ ಅಂದಾಗ ನಿಮಗ್ ಸರ್ಪ್ರೈಸ್ ಆಗಿ ಇನ್ನೊಂದಿನ ಹಾಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಮತ್ತೆ ನನಗೆ ಕುಂಕುಮ ಸಿಕ್ಕಿದ್ದಿನ ಇವತ್ತೇ ಕಣ್ರಿ ಆ ಸರ್ಪ್ರೈಸ್ ದಿನ. ಈ ಸೀರೆ ಉಟ್ಕೊಂಡು ಈ ಮುತ್ತಿನ ಹಾರ ಹಾಕೊಂಡು ನಿಮ್ಮ ಎದುರಿಗೆ ನಿಂತಾಗ ನಿಮ್ ಕಣ್ಣಲ್ಲಿ ನನ್ನ ನಾನೇ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ರೀ. ಬಂದ್ಬಿಟ್ರು. ನಾನು ಹೇಳ್ತಾ ಇರ್ಲಿಲ್ವಾ ಅವ್ರು ಖಂಡಿತ ವಾಪಸ್ ಬರ್ತಾರೆ ಅಂತ. ನಾನು ವಾಪಸ್ ಬರೋದಕ್ಕೆ ನಿಮ್ಮ ಯಜಮಾನ್ರೆ ಕಾರಣ. ನಾವೆಲ್ಲ ಶತ್ರುಗಳ ಕೈಲಿ ಸಿಕ್ಕಿ ಸಾಯೋ ಸಮಯದಲ್ಲಿ ತಮ್ಮ ಪ್ರಾಣಾನು ಕೇರ್ ಮಾಡದೆ ನಮ್ಮನ್ನು ಉಳಿಸೋದು. ಹೀ ಈಸ್ ಅ ಗ್ರೇಟ್ ಅಂಡ್ ಅ ಬ್ರೇವ್ ಮ್ಯಾನ್. ಅವರು ಸುಮಾರು 15 ಸಂಸಾರದ ಮಾಂಗಲ್ಯ ನುಡಿಸಿದ್ರು. ಕೊಡಗಿನಲ್ಲಿ ಹುಟ್ಟಿದವ್ರ ಬಗ್ಗೆ ಕೇಳಿದ್ವಿ, ಆದ್ರೆ ಮೇಜರ್ ಅಚ್ಚಪ್ಪನವರ ಧೈರ್ಯ ಸಾಹಸ ಕಣ್ಣಾರೆ ಕಂಡ ಮೇಲೆ ಆ ಮಾತು ನಿಜ ಅನ್ನಿಸ್ತು. ನೀವೇನು ಯೋಚನೆ ಮಾಡಬೇಡಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರೇ ಬಂದ್ಬಿಡ್ತಾರೆ. ಮೇಜರ್, ನಿಮ್ಮನ್ನ ಅರ್ಜೆಂಟ್ ಆಗಿ ಮೋಹನ್ ಅನ್ನೋರು ನೋಡ್ಬೇಕು ಅಂತಿದ್ದಾರೆ. ನಿಮ್ಮಂತ ತಾಯಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಅಪ್ಪಾಜಿ, ತಾನು ಅಪ್ಪಾಜಿ ಶತ್ರುಗಳು ಇಬ್ರು ಬಿಡಿಸ್ಕೊಂಡ್ ಬಂದಿದ್ದು ಅಲ್ಲದೆ ಅವರಿಬ್ರು ಸೆರೆ ಹಿಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ಕಮ್ ಆನ್, ವಿಲ್ ಕ್ಯಾಪ್ಚರ್ ದೆಮ್. ಹೇ ಯು, ಕಮ್ ಆನ್, ಸರೆಂಡರ್. ಹೇಳಿಗಳು ಬಿಳಿ ಬಾವುಟ ತೋರಿಸಿ ನನ್ನ ಮೋಸ ಮಾಡಿ ಸಾಯಿಸ್ಬಿಟ್ರು. ಮೋಹನ್, ಮೋಹನ್, ನಾ ಬದುಕಲ್ಲ, ನಾ ಬದುಕಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಈ ಶತ್ರುಗಳ ಜಾಗದಲ್ಲಿ
ನಾ ಸಾಯಕ್ಕೆ ಇಷ್ಟಪಡಲ್ಲ. ನನ್ನ 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 ತಾಯ್ನಾಡಿಗೆ ಸೇರಿಸ್ಬಿಡು ಮೋಹನ್. ಭಾರತ ಮಾತೆ ಮಡ್ಲಲ್ಲಿ ಆ ಪುಣ್ಯ ಭೂಮಿ ಸನ್ನಿಧಿಲಿ ನಾನು ನನ್ನ ಪ್ರಾಣ ಬಿಡಬೇಕು. ಮೋಹನ್ ಪ್ಲೀಸ್ ಪ್ಲೀಸ್ ನೀ ನನ್ನ ನನ್ನ ತಾಯ್ನಾಡಿಗೆ ಸೇರಿಸ್ಬಿಡು. ಪ್ಲೀಸ್ ಮೋಹನ್ ಪ್ಲೀಸ್. ಮೇಜರ್, ಅರ್ಜೆಂಟಾಗಿ ನೀವು ಮನೆಗೆ ಹೋಗಬೇಕು ಅಂತ ಮೆಸೇಜ್ ಬಂದಿದೆ. ಧೈರ್ಯವಾಗಿರಬೇಕು. ಎಷ್ಟೇ ಕಷ್ಟ ಬಂದರು, ಏನೇ ಸಂದರ್ಭ ಬಂದರು ನೀವು ಕಣ್ಣೀರು ಹಾಕಲ್ಲ ಅಂತ ನನಗೆ ಮಾತು ಕೊಡಿ.
ರಾಜ, ನಿಮ್ಮನ್ನ ಸ್ವಾಗತ ಮಾಡಬೇಕು ಅಂತ ನೀವು ಕೊಟ್ಟ ಮುತ್ತಿನ ಹಾರ ಹಾಕೊಂಡು ಈ ಸೀರೆ ಉಟ್ಕೊಂಡಿದ್ದೀನಿ. ಸರಿಯಾಗಿದೆಯಾ? ಚೆನ್ನಾಗಿದೆಯೇನ್ರಿ? ಅನು ನೋಡ್ದೆ ನಮ್ಮ, ನನಗೆ ಸಿಕ್ಕದೇ ಇದ್ದಂಥ ವೀರಮರಣ ಇವನು ಸಿಕ್ಬಿಡ್ತಲ್ಲಮ್ಮ. ಈ ನಾಲಾಯಿ ಕಪ್ಪನ್ನ ಓವರ್ಟೇಕ್ ಮಾಡ್ಬಿಟ್ಟು ಬಂದು ಕಟೋಗ್ತಿದ್ದ ವೀರ ಸ್ವರ್ಗಕ್ಕೆ ಎಲ್ಲರನ್ನು ಕಳಿಸ್ಬಿಟ್ಟು ನಾನು ಮಾತ್ರ ಇರಬೇಕು ಭೂಮಿಗೆ ಪರವಾಗಿ. ಅಳ್ಬಡಿ ಮಾವಯ್ಯ, ಅಳ್ಬಡಿ. ಅನು ಹತ್ಬಿಡಮ್ಮ, ನಿನ್ನ ಹೃದಯದಲ್ಲಿ ಎಷ್ಟೊಂದು ಸಂಕಟ ಅಡಗಿದೆ ಅಂತ ನನಗೆ ಗೊತ್ತು. ಹತ್ಬಿಡಮ್ಮ, ಹೀಗೆ ಹಿಮಾಲಯ ಮಂಜಿನಂತೆ ಸುಮ್ಮನಿರ್ಬೇಡ. ಹತ್ಬಿಡಮ್ಮ, ಹತ್ಬಿಟ್ರೆ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಗತ್ತೆ. ಹತ್ಬಿಡಮ್ಮ, 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 ಹತ್ಬಿಡಮ್ಮ. ನಾನು ಅಳ್ಬಾರ್ದು ಮಾವಯ್ಯ, ಅವರು ನನ್ನ ಹತ್ರ ಮಾತು ತಗೊಂಡಿದ್ದಾರೆ. ಅವ್ರ ಸತ್ರೆ ನಾನು ಅಳ್ಕೊಡ್ದು ಅಂತ, ನಾನು ಅಳ್ಕೊಡ್ದು ಅಂತ ಅಲ್ವೇನ್ರಿ? ಓ, ನನ್ನ ಅಚ್ಚನ ಕಳಿಸ್ಕೊಡೋಕೆ ನೀವೆಲ್ಲ ರೆಡಿ ಆಗ್ಬಿಟ್ರಾ? ಹೌದು, ಆರ್ಮಿಲಿ ಯಾವತ್ತೂ ಲೇಟ್ ಆಗಬಾರ್ದು. ಯಾರನ್ನೂ ಅವ್ರು ಯಾವತ್ತೂ ಕಾಯಿಸಿಲ್ಲ, ನನ್ನಿಂದ ಅವ್ರು ಕಾಯ ಹಾಗೆ ಮಾಡಬಾರ್ದು. ನಾನು ರೆಡಿ, ಐ ಆಮ್ ರೆಡಿ, ನಾನು ರೆಡಿ. ಹೋಗ್ಬಿಟ್ಟು ಬನ್ನಿ ಅಜ್ಜ, ಬನ್ನಿ. Oh!
ಜಗನುಂಗೋ ಯಮದೂತ ಜಗನುಂಗೋ ರಣಭೂತ ನಿನಗಿನ್ನು ದಾಹ ಇಂಗಿಲ್ಲ.